Hi friends, welcome to Classic Education YouTube channel. So, today we will discuss the video that discuss the National Green Hydrogen Mission. We will discuss the Rashtriya Hasiru Hydrogen Mission. We will discuss this mission. This mission is the Udesha, and the key features are the hydrogen and the production smart. Hydrogen fuel is the hydrogen. Green is grey, black is ಸೋ ಈ ತರದ ಹೈಡ್ರೋಜನ್ ಪ್ರೊಡಕ್ಷನ್ಸ್ ಇದೆಲ್ಲ ಅದನ್ನ ಯಾವ ತರನಾಗಿ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತೆ ನೋಡಿ ಏನೇನು ಅನುಕೂಲಗಳಿವೆ ಅಂದ್ರೆ ಹೈಡ್ರೋಜನ್ ಅನ್ನು ನಾವು ಫ್ಯೂಯಲ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಇರುವಂತ ಅಡ್ವಾಂಟೇಜಸ್ ಅಥವಾ ಅನುಕೂಲಗಳೇನು ಮತ್ತೆ ಸವಾಲುಗಳೇನು ಈಗ ನೋಡಿ ಇದನ್ನ ನಾವು ಯೂಸ್ ಬಳಸಬೇಕಂದ್ರೆ ನಮಗೆ ಕೆಲವೊಂದಿಷ್ಟು ಚಾಲೆಂಜಸ್ ಇರುತ್ತಲ್ಲ ಆ ಚಾಲೆಂಜಸ್ ಏನು ಅದಾದ್ಮೇಲೆ ಏನಪ್ಪಾ ಅಂದ್ರೆ ವೇ ಫಾರ್ವರ್ಡ್ ಅಂದ್ರೆ ಏನೆಲ್ಲ ಮಾಡಿದ್ರೆ ನಾವು ನೋಡ್ರಿ ಮುಂಬರುವ ದಿನಗಳಲ್ಲಿ ಹೈಡ್ರೋಜನ್ ಅನ್ನು ನಾವೇನಪ್ಪಾ ಅಂದ್ರೆ ಇಂಧನವಾಗಿ ಈಗ ಯಾವ ತರನಾಗಿ ನಾವು ಫಸಲ್ ಫ್ಯೂಯಲ್ ಆದಂತ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನು ಬಳಸಿದ್ವಲ್ಲ ಅದೇ ತರನಾಗಿ ಬಳಸಬಹುದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀನಿ ನೋಡಿ ಕೇಂದ್ರ ಸರ್ಕಾರ ಏನು ಮಾಡಿದೆಯಪ್ಪ ಅಂದ್ರೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಸೋ ಯಾಕೋಸ್ಕರ ಇದನ್ನ ಮಾಡಿದಾರಪ್ಪ ಅಂದ್ರೆ ಅವರು ಭಾರತವನ್ನ ಒಂದು ಹಬ್ ಮಾಡಬೇಕಂತ ಮಾಡಿದ್ದಾರೆ ಎಸ್ಪೆಷಲಿ ನೋಡ್ರಿ ಹಸಿರು ಹೈಡ್ರೋಜನ್ ಅಥವಾ ಗ್ರೀನ್ ಹೈಡ್ರೋಜನ್ ಏನಿದೆಲ್ಲ ಈ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಇರಬಹುದು ಇದರ ಒಂದು ಪ್ರೊಡಕ್ಷನ್ ಅಥವಾ ಉತ್ಪಾದನೆ ಇರಬಹುದು ಅದನ್ನ ಎಕ್ಸ್ಪೋರ್ಟ್ ಮಾಡುವಂತ ಹಬ್ ಆಗಬೇಕು ಅಂದ್ರೆ ಈಗ ನೋಡ್ರಿ ನಿಮಗೆ ಒಂದು ಎಕ್ಸಾಂಪಲ್ ಏನು ಕೊಡಬಹುದಪ್ಪ ಅಂದ್ರೆ ಒಪೆಕ್ ಅನ್ನೋ ಒಂದು ದೇಶಗಳ ಯೂನಿಯನ್ ಇದೆ ಒಪೆಕ್ ಅಂದ್ರೆ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್ ಅಂತ ನಾವಿಲ್ಲಿ ಕರಿತೀವಿ ಈ ದೇಶಗಳು ಏನಾಗಿದ್ದಾವ ಅಂದ್ರೆ ಈ ಪೆಟ್ರೋಲಿಯಂ ಉತ್ಪಾದನೆಗಳು ಏನಿದಾವೆ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು ಏನಿದೆಯಲ್ಲ ಅವುಗಳನ್ನ ಎಕ್ಸ್ಪೋರ್ಟ್ ಮಾಡುವಂತ ಅಥವಾ ರಫ್ತು ಮಾಡುವಂತ ದೇಶಗಳಾಗಿವೆ ಅದೇ ತರನಾಗಿ ನೋಡ್ರಿ ಈಗ ಭಾರತ ಸರ್ಕಾರ ಏನು ಯೋಚನೆ ಮಾಡಿದೆ ಅಂದ್ರೆ ಮುಂಬರುವ ದಿನಗಳಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಹಸಿರು ಹೈಡ್ರೋಜನ್ ಅನ್ನು ಉತ್ಪಾದನೆ ಮಾಡಬೇಕು ಜೊತೆಗೆ ಅದನ್ನೇನಪ್ಪ ಅಂದ್ರೆ ಜಗತ್ತಿಗೆ ರಫ್ತು ಮಾಡಬೇಕು ಅಂದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಏನಪ್ಪ ಅಂದ್ರೆ ರಫ್ತು ಮಾಡುವಂತ ಉದ್ದೇಶವನ್ನ ಹೊಂದಿದ್ದಾರೆ ಜೊತೆಗೆ ನೋಡ್ರಿ ಇಂಡಿಯಾನು ಕೂಡ ಏನಪ್ಪ ಅಂದ್ರೆ ಜಗತ್ತಿಗೆ ಹೈಡ್ರೋಜನ್ ಅನ್ನ ಸಪ್ಲೈ ಮಾಡೋದು ಹಸಿರು ಇಂಧನವನ್ನ ಎಲ್ಲದಕ್ಕೂ ಸಪ್ಲೈ ಮಾಡೋದು ಜೊತೆಗೆ ಏನಪ್ಪ ಅಂದ್ರೆ ನೆಟ್ ಜೀರೋ ಎಮಿಷನ್ ಟಾರ್ಗೆಟ್ ಏನಿದೆ ಈಗ ನೋಡ್ರಿ ನಾವೇನ್ ಮಾಡಿದ್ವಿ ಅಂದ್ರೆ 2070 ಹೊತ್ತಿಗೆ ನಾವೇನಪ್ಪ ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ಅಂದ್ರೆ ನೋಡ್ರಿ ಯಾವುದೇ ತರನಾಗಿ ನಾವೇನಪ್ಪ ಅಂದ್ರೆ ವಾತಾವರಣಕ್ಕೆ ಕಾರ್ಬನ್ ಹೊಗೆ ಸೂಸುವಿಕೆ ಏನಿದೆಯಲ್ಲ ಆ ಹೊಗೆ ಸೂಸುವಿಕೆ ಬಿಡಲ್ಲ ಅಂತ ಏನ್ ಟಾರ್ಗೆಟ್ ಹಾಕಿದಿವಲ್ಲ ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡೋದಕ್ಕೋಸ್ಕರ ಈ ಒಂದು ಮಿಷನ್ ಅನ್ನ ಅವರು ಅಪ್ಲೈ ಮಾಡಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಒಂದು ಮಷೀನ್ ಅನ್ನ ಈ ಒಂದು ಮಿಷನ್ ಅನ್ನ ಯಾವ ತರನಾಗಿ ಡಿಸೈನ್ ಮಾಡಿದಾರೆ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಈ ಗ್ರೀನ್ ಹೈಡ್ರೋಜನ್ ಏನಿದೆ ಇದನ್ನ ಕೇವಲ ಏನಪ್ಪ ಅಂದ್ರೆ ಸರ್ಕಾರದವರು ಮಾತ್ರ ಉತ್ಪಾದನೆ ಮಾಡೋದಲ್ಲ ಬದಲಾಗಿ ಇದನ್ನೇನಪ್ಪ ಅಂದ್ರೆ ಕಮರ್ಷಿಯಲ್ ಆಗಿ ಉತ್ಪಾದನೆ ಮಾಡೋದು ಅಂದ್ರೆ ನೋಡ್ರಿ ಯಾರೆಲ್ಲ ದೊಡ್ಡ ಇಂಡಸ್ಟ್ರೀಸ್ ಇದಾರೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋರಿದ್ದಾರಲ್ಲ ಅವ್ರು ಏನ್ ಮಾಡಬಹುದು ಅಂದ್ರೆ ಹಸಿರು ಇಂಧನದಲ್ಲಿ ಹಸಿರು ಹೈಡ್ರೋಜನ್ದಲ್ಲಿ ಹೂಡಿಕೆಯನ್ನ ಮಾಡಿ ಆ ಹೂಡಿಕೆಯಿಂದ ಏನಪ್ಪಾ ಅಂದ್ರೆ ಹೆಚ್ಚೆಚ್ಚು ಹಸಿರು ಹೈಡ್ರೋಜನ್ ಅನ್ನು ಉತ್ಪಾದನೆ ಮಾಡಿ ಜಗತ್ತಿಗೆ ರಫ್ತು ಮಾಡುವಂತದ್ದು ಅಂದ್ರೆ ಕಂಪ್ಲೀಟ್ ಆಗಿದ್ದು ಸರ್ಕಾರದ ಅಂಡರ್ ಅಂತಲ್ಲ ಬದಲಾಗಿ ಕಮರ್ಷಿಯಲ್ ಆಗಿ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಹಸಿರು ಹೈಡ್ರೋಜನ್ ಅನ್ನು ಉತ್ಪಾದನೆ ಮಾಡಿ ಜಗತ್ತಿಗೆ ಸಪ್ಲೈ ಮಾಡಬಹುದು ಜೊತೆಗೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಫಸಲ್ ಫ್ಯೂಯಲ್ ಡಿಪೆಂಡೆನ್ಸಿ ಏನಿದೆ ಈಗ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ಅತಿ ಹೆಚ್ಚು ಫಸಲ್ ಫ್ಯೂಯಲ್ಸ್ ಅನ್ನ ಅಥವಾ ಕಚ್ಚಾ ತೈಲಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಬೇರೆ ದೇಶಗಳಿಂದ ಏನ್ ಮಾಡ್ತೀವಿ ಅಂದ್ರೆ ರಫ್ತು ಆಮದು ಮಾಡ್ಕೋತೀವಿ ಆಮದನ್ನು ಕಮ್ಮಿ ಮಾಡಿ ನಾವೇನ್ ಮಾಡ್ಬೇಕಂದ್ರೆ ಈ ಜಗತ್ತಿಗೆ ರಫ್ತು ಮಾಡುವಂತ ದೇಶ ಆಗ್ಬೇಕನ್ನೋ ಒಂದು ಉದ್ದೇಶವನ್ನು ಇದು ಹೊಂದಿದೆ ಸೊ ನೋಡ್ರಿ ಈ ಒಂದು ಕಾರ್ಯಕ್ರಮದ ಪ್ರಕಾರ ಏನಪ್ಪಾ ಅಂದ್ರೆ 2050 ಹೊತ್ತಿಗೆ ನೋಡ್ರಿ ಏನು ಒಂದು ಹಸಿರು ಹೈಡ್ರೋಜನ್ ಉತ್ಪಾದನೆ ಆಗತ್ತಲ್ಲ ಆ ಹಸಿರು ಹೈಡ್ರೋಜನ್ ಉತ್ಪಾದನೆ ಆಗುವ ಮೂರನೇ ನಾಲ್ಕು ಭಾಗದಷ್ಟು ಏನಪ್ಪಾ ಅಂದ್ರೆ ಭಾರತದಿಂದ ಬರಬೇಕು ಅಂದ್ರೆ ನೋಡ್ರಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ 75% ಏನಿದೆಯಲ್ಲ ಅದು ಭಾರತದಿಂದ ಬರಬೇಕು ಜಗತ್ತಿನಲ್ಲಿ ಎಷ್ಟು ಹಸಿರು ಹೈಡ್ರೋಜನ್ ಉತ್ಪಾದನೆ ಆಗತ್ತಲ್ಲ ಅದರ ಮೂರನೇ ನಾಲ್ಕು ಭಾಗದಷ್ಟು ಸಾರಿ ನಾಲ್ಕನೇ ಮೂರು ಭಾಗದಷ್ಟು ಅಂದ್ರೆ 75% ಅಷ್ಟು ಏನಪ್ಪಾ ಅಂದ್ರೆ ಭಾರತದಿಂದ ಬರಬೇಕು ಅನ್ನೋ ಒಂದು ಮುಖ್ಯ ಗುರಿಯನ್ನ ಇದು ಹೊಂದಿದೆ ಅದೇ ತರ ನೋಡ್ರಿ ಇದೇನಪ್ಪ ಅಂದ್ರೆ ಈಗ ನಮಗೆ ಹವಾಮಾನ ಬದಲಾವಣೆ ಏನಾಗ್ತಿದೆ ಈ ಹವಾಮಾನ ಬದಲಾವಣೆಯನ್ನ ಕಮ್ಮಿ ಮಾಡೋದಕ್ಕೆ ಈಗ ನೋಡ್ರಿ ನಿಮಗೆ ಗೊತ್ತು ಕ್ಲೈಮೇಟ್ ಚೇಂಜ್ ಇಂದ ನಮಗೇನಪ್ಪಾ ಅಂದ್ರೆ ಹೀಟ್ ವೇವ್ಸ್ ಬರ್ತಾ ಇದೆ ಕೋಲ್ಡ್ ವೇವ್ಸ್ ಬರ್ತಾ ಇದೆ ಜೊತೆಗೆ ಏನಪ್ಪಾ ಅಂದ್ರೆ ಮಾನ್ಸೂನ್ ಮಳೆಗಳೇನು ಕಾಲಕಾಲಕ್ಕೆ ಆಗಬೇಕಿತ್ತಲ್ಲ ಆ ಮಳೆಗಳೇನಪ್ಪಾ ಅಂದ್ರೆ ಕಾಲಕಾಲಕ್ಕೆ ಮಳೆಗಳೀಗ ಆಗ್ತಾ ಇಲ್ಲ ಅಂದ್ರೆ ಮಾನ್ಸೂನ್ ಮಾರುತಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಜೊತೆಗೆ ನೋಡ್ರಿ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ರೈನ್ ಬರುತ್ತೆ ಅದರಿಂದ ಫ್ಲಡ್ಡಿಂಗ್ ಆಗುತ್ತೆ ಈಗ ನಾವೇನ್ ಮಾಡ್ಬೇಕಂತ ಮಾಡಿದ್ವಿ ಅಂದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ ಈ ಒಂದು ಶತಮಾನದ ಅಂತ್ಯದವರೆಗೆ ನಾವೇನಪ್ಪಾ ಅಂದ್ರೆ 2 ಡಿಗ್ರಿ ಸೆಲ್ಸಿಯಸ್ ಒಳಗೆ ಏನಪ್ಪಾ ಅಂದ್ರೆ ಈ ಉಷ್ಣಾಂಶ ಹೆಚ್ಚಿಗೆ ಆಗದೆ ತರನಾಗಿ ನಾವು ಏನ್ ನೋಡ್ಕೋಬೇಕಂತ ಇದೀವಲ್ಲ ಆ ಒಂದು ಗೋಲವನ್ನ ಅಚೀವ್ ಮಾಡೋದಕ್ಕೂ ಕೂಡ ಏನಪ್ಪಾ ಅಂದ್ರೆ ಇದು ಸಹಕಾರಿ ಮಾಡುತ್ತೆ ಜೊತೆಗೆ ನೋಡ್ರಿ ನಾವೀಗ ಹೆಚ್ಚೆಚ್ಚು ಇಂಡಸ್ಟ್ರೀಸ್ ಅನ್ನ ರನ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಫಸಲ್ ಫ್ಯೂಯಲ್ಸ್ ಅಥವಾ ನಾವೇನಂತ ಕರಿಬಹುದು ಅಂದ್ರೆ ಪಳೆಯುಳಿಕೆ ಇಂಧನಗಳಂತ ಏನ್ ಕರಿತೀವಲ್ಲ ಅವುಗಳನ್ನ ರಿಪ್ಲೇಸ್ ಮಾಡಕ್ ಇರುವಂತ ಒಂದೇ ಒಂದು ಆಪ್ಷನ್ ಯಾವ್ದಿದೆ ಅಂದ್ರೆ ಹಸಿರು ಹೈಡ್ರೋಜನ್ ಯಾಕಂದ್ರೆ ನೋಡ್ರಿ ಸೋಲಾರ್ ಪವರ್ ಆಗ್ಲಿ ವಿಂಡ್ ಪವರ್ ಆಗ್ಲಿ ಈ ಒಂದು ಹೈಡ್ರೋಜನ್ ಯೂನಿಟ್ ಇರಲಿ ಅಥವಾ
ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಇರಲಿ ಅಂದ್ರೆ ಈಗ ನೋಡ್ರಿ ವಿದ್ಯುತ್ ಶಕ್ತಿಯನ್ನ ನಾವು ನೀರಿನಿಂದ ಉತ್ಪಾದನೆ ಮಾಡ್ತೀವಿ ಅದಿರ್ಲಿ ಅದೇನಪ್ಪ ಅಂದ್ರೆ ಕೆಲವೊಂದು ಪೀರಿಯಡ್ ಗೆ ಮಾತ್ರ ಇರುತ್ತೆ ಹಾಗಾಗಿ ಅದು ನಮಗೆ ಪಾಸಿಬಲ್ ರಿಪ್ಲೇಸ್ಮೆಂಟ್ ಅನ್ಸಲ್ಲ ಹಾಗಾಗಿ ಫೊಸೈಲ್ ಫ್ಯೂಯಲ್ಸ್ ಅಥವಾ ಪಳೆಯುಳಿಕೆ ಇಂಧನಗಳನ್ನು ಯಾವ್ದಾದ್ರು ಪಾಸಿಬಲ್ ಆಗಿ ರಿಪ್ಲೇಸ್ಮೆಂಟ್ ಮಾಡದಿದ್ರೆ ಕಂಪ್ಲೀಟ್ ಆಗಿ ಅದನ್ನ ರಿಪ್ಲೇಸ್ ಮಾಡದಿದ್ರೆ ಅದ್ಯಾವ್ದು ರಿಪ್ಲೇಸ್ ಮಾಡಬಹುದಪ್ಪ ಅಂದ್ರೆ ಹಸಿರು ಹೈಡ್ರೋಜನ್ ಮಾತ್ರ ರಿಪ್ಲೇಸ್ ಮಾಡಕ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದು ತುಂಬಾ ಕ್ಲೀನರ್ ಎನರ್ಜಿ ಅಂದ್ರೆ ತುಂಬಾ ಸ್ವಚ್ಛವಾದಂತ ಒಂದು ಇಂಧನವಾಗಿದೆ. ಜೊತೆಗೆ ನೋಡ್ರಿ ಹೈಡ್ರೋಜನ್ ಅನ್ನೋದೇನಪ್ಪ ಅಂದ್ರೆ ವಾತಾವರಣದಲ್ಲಿ ಹೇರಳವಾಗಿ ಸಿಗುತ್ತೆ. ನೋಡ್ರಿ ನಮ್ಮ ವಾತಾವರಣದಲ್ಲಿ ಆಲ್ಮೋಸ್ಟ್ 78% ಅಷ್ಟು ಏನಪ್ಪ ಅಂದ್ರೆ ಹೈಡ್ರೋಜನ್ ತುಂಬಿರೋದ್ರಿಂದ ನಾವು ಇದನ್ನ ಬದುಸ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಗೆ ಯೂಸ್ ಮಾಡಬಹುದಾಗಿದೆ. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕ್ಲೀನರ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಯೂಸ್ ಮಾಡಬಹುದು. ಈಗ ನೋಡ್ರಿ ಫೊಸಾಲ್ ಫ್ಯೂಯಲ್ ಅನ್ನ ನೀವೇನಪ್ಪ ಅಂದ್ರೆ ಸಾರಿಗೆ ವ್ಯವಸ್ಥೆಗೆ ಬಳಸಿದ್ರೆ ಅಲ್ಲೇನಾಗುತ್ತೆ ಅಂದ್ರೆ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೊನಾಕ್ಸೈಡ್ ಇರ್ಬೋದು, ಇವುಗಳ ಉತ್ಪಾದನೆ ಆಗಿ ವಾಯು ಮಾಲಿನ್ಯ ಉಂಟಾಗುತ್ತೆ. ಅದೇ ನೋಡ್ರಿ ನೀವು ಸಾರಿಗೆಗೆ ಏನಾದ್ರೂ ಈ ಹಸಿರು ಹೈಡ್ರೋಜನ್ ಅನ್ನ ಬಳಸಿದ್ರೆ ಇಲ್ಲಿ ನಿಮ್ಗೆ ಬೈ ಪ್ರಾಡಕ್ಟ್ ಆಗಿ ಏನ್ ಸಿಗುತ್ತಪ್ಪ ಅಂದ್ರೆ ವಾಟರ್ ವೇಪರ್ ಅಥವಾ ನಾವೇನಂತ ಕರಿಬಹುದು ಅಂದ್ರೆ ನೀರಾವಿ ಸಿಗುತ್ತೆ. ಇದರಿಂದ ನೋಡ್ರಿ ಯಾವುದೇ ತರನಾಗಿ ವಾತಾವರಣಕ್ಕೆ ಮಲಿನವಾಗಲ್ಲ. ಈಗ ನೀವು ಸಾರಿಗೆಗೋಸ್ಕರ ಫೊಸಾಲ್ ಫ್ಯೂಯಲ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರಲ್ಲಿ ಏನಪ್ಪ ಅಂದ್ರೆ ಕಾರ್ಬನ್ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಬರುತ್ತೆ, ಅದರಿಂದ ವಾಯು ಮಾಲಿನ್ಯ ಆಗುತ್ತೆ. ಆದ್ರೆ ಇಲ್ಲಿ ಏನಪ್ಪ ಅಂದ್ರೆ ಬೈ ಪ್ರಾಡಕ್ಟ್ ಇರೋದು ನೀರಾವಿ ಅಥವಾ ವಾಟರ್ ಬರೋದ್ರಿಂದ ನಿಮ್ಗೆ ಯಾವುದೇ ತರನಾಗಿ ವಾತಾವರಣಕ್ಕೆ ಇದು ಹಾನಿಕರ ಆಗಲ್ಲ. ಜೊತೆಗೆ ನೋಡ್ರಿ ಪವರ್ ಪ್ರೊಡಕ್ಷನ್ಸ್ ಅಲ್ಲೂ ಕೂಡ ಡಿಸೆಂಟ್ರಲೈಸೇಷನ್ ಮಾಡಬಹುದು. ಅಂದ್ರೆ ಈಗ ಯುರೋಪಿಯನ್ ಕಂಟ್ರೀಸ್ ಅನ್ನ ತೆಗೆದುಕೊಂಡ್ರೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೆಚ್ಚೆಚ್ಚು ಕರೆಂಟ್ ಉತ್ಪಾದನೆ ಇರಬಹುದು. ನಮ್ಮ ದೇಶದಲ್ಲೇ ನೀವು ತೆಗೆದುಕೊಂಡ್ರೆ ನೋಡ್ರಿ ನಾವು ಹೆಚ್ಚಿನ ಕರೆಂಟ್ ಉತ್ಪಾದನೆಯನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಕೋಲ್ ಪ್ರೊಡಕ್ಷನ್ಸ್ ಅಂದ್ರೆ ಕಲ್ಲಿದ್ದಲು ಘಟಕಗಳನ್ನ ಬಳಸಿಕೊಂಡು ಮಾಡ್ತೀವಿ. ಸೊ ಇದನ್ನು ರಿಪ್ಲೇಸ್ ಮಾಡೋದಕ್ಕೂ ಕೂಡ ಏನಪ್ಪ ಅಂದ್ರೆ ಹಸಿರು ಹೈಡ್ರೋಜನ್ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಸಹಾಯವನ್ನ ಮಾಡುತ್ತೆ. ಅದೇ ತರ ನೋಡ್ರಿ ಏವಿಯೇಷನ್ ಸೆಕ್ಟರ್ ಇರ್ಬೋದು, ವಿಮಾನಯಾನ ಇರ್ಬೋದು, ಅಲ್ಲಿ ಕೂಡ ಹೆಚ್ಚಿನ ವಾಯು ಮಾಲಿನ್ಯ ಆಗುತ್ತೆ, ಅಲ್ಲಿ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಈ ಜಲಸಾರಿಗೆ ಅಂತ ನಾವೇನ್ ಕರಿತೀವಿ ಅಂದ್ರೆ ಸಮುದ್ರಯಾನ ಅಂತ ಏನ್ ಕರಿತೀವಿ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಇಂಧನವನ್ನ ರಿಪ್ಲೇಸ್ ಯಾವ್ದು ಮಾಡಬಹುದಪ್ಪ ಅಂದ್ರೆ ಹಸಿರು ಹೈಡ್ರೋಜನ್ ಇಂಧನ ಇಲ್ಲಿ ರಿಪ್ಲೇಸ್ ಮಾಡಬಹುದಾಗಿದೆ. ಹಾಗಾದ್ರೆ ಈ ಒಂದು ಯೋಜನೆಯನ್ನ ಅಪ್ರೂವಲ್ ಮಾಡಕ್ಕಿರುವಂತ ಬ್ಯಾಕ್ ಗ್ರೌಂಡ್ ಏನು, ಯಾವ್ದಕ್ಕೋಸ್ಕರ ಸರ್ಕಾರ ನೋಡ್ರಿ ಈ ಒಂದು ಮಿಷನ್ ಅನ್ನ ಅಪ್ರೂವಲ್ ಮಾಡ್ತಾ ಅಂತಂದ್ರೆ ಒಂದೊಂದೇ ನಾವು ನೋಡ್ತಾ ಹೋದ್ರೆ ನೋಡ್ರಿ ಕಳೆದ 20 ವರ್ಷದಲ್ಲಿ ನಮ್ಮ ದೇಶದಲ್ಲಿ ನೋಡ್ರಿ ಕಳೆದ 20 ವರ್ಷದಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಒಂದು ಎನರ್ಜಿ ಕನ್ಸಂಪ್ಷನ್ ಏನಿದೆ ಅಂದ್ರೆ ಇಂಧನದ ಬಳಕೆ ಏನಿದೆಲ್ಲ ಇಂಧನದ ಬಳಕೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 4 ಪಟ್ಟಕ್ಕಿಂತ ಜಾಸ್ತಿ ನೋಡ್ರಿ ಇಂಧನ ಬಳಕೆ ಮಾಡ್ತಿದ್ವಿ. ಅಂದ್ರೆ ಈ 1990ರಲ್ಲಿ ಅಥವಾ 2000ರಲ್ಲಿ ನಾವೇನು ಇಂಧನ ಬಳಸ್ತಿದ್ವಲ್ಲ ಆ ಇಂಧನವನ್ನ ಬಳಸಿದ್ವಲ್ಲ ಅದನ್ನ ನೀವು 2020 ಕಂಪೇರ್ ಮಾಡಿದ್ರೆ ನೋಡ್ರಿ ಇಲ್ಲಿ ಬಳಸಿದ ಇಂಧನಕ್ಕಿಂತ ನಾವೇನಪ್ಪ ಅಂದ್ರೆ 4 ಪಟ್ಟು ಹೆಚ್ಚು ಇಂಧನವನ್ನ ಈಗ ಬಳಸಿದ್ವಿ. ಮುಂಬರುವ 15 ಅಥವಾ 20 ವರ್ಷಗಳಲ್ಲಿ ನೋಡ್ರಿ ಅದೇನಾಗುತ್ತಪ್ಪ ಅಂದ್ರೆ 2031 ಹೊತ್ತಿಗೆ ಮತ್ತೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಇಂಧನವನ್ನ ಬಳಸೋದು 25% ಜಾಸ್ತಿ ಆಗುತ್ತೆ. ಅಂದ್ರೆ ನಾವ್ ಈಗೇನ್ ಇಂಧನಗಳನ್ನ ಬಳಸ್ತಿದ್ವಿ ಅಥವಾ ಇಂಧನವನ್ನ ಬಳಸಿದ್ವಲ್ಲ ಅದರ ಒಂದು ಪರ್ಸೆಂಟೇಜ್ ನಾವು ತೆಗೆದುಕೊಂಡ್ರೆ ಈಗ 100% ಇದ್ರೆ ಅದನ್ನ ನಾವು 125% ವರೆಗೂ ಬಳಸ್ತಾ ಹೋಗ್ತೀವಿ. ಹಾಗಾಗಿ ನೋಡ್ರಿ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದ್ರೆ ಇಂಧನದ ಬೇಡಿಕೆ ಜಾಸ್ತಿ ಆಗುತ್ತೆ. ಈಗ ಏನ್ ಬೇಡಿಕೆ ಇದೆಲ್ಲ ಇದಕ್ಕಿಂತನೂ ಕೂಡ ಏನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಇಂಧನದ ಬೇಡಿಕೆ ಜಾಸ್ತಿ ಆಗುತ್ತೆ. ಇದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಹೆಚ್ಚೆಚ್ಚು ಇಂಧನವನ್ನ ಆಮದು ಮಾಡ್ಕೋತೀವಿ, ಅದು ನಮ್ಮ ಆರ್ಥಿಕತೆಯ ಮೇಲೆ ಹೊರೆ ಆಗುತ್ತೆ. ಯಾಕಂದ್ರೆ ನೋಡ್ರಿ ನಮ್ಮಲ್ಲಿ ಯಾವುದೇ ತರನ ಅಂತ ನೈಸರ್ಗಿಕ ಸಂಪನ್ಮೂಲಗಳಿಲ್ಲ, ಎಸ್ಪೆಷಲಿ ಈ ಒಂದು ಫೊಸಾಲ್ ಫ್ಯೂಯಲ್ಸ್ ಅಥವಾ ಪಳೆಯುಳಿಕೆ ಇಂಧನಗಳು ಬಂದಾಗ ಆಮೇಲೆ ಕಚ್ಚಾ ತೈಲಗಳು ಬಂದಾಗ ನಮ್ಮಲ್ಲಿ ಯಾವುದೇ ತರನಂತ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲದೆ ಇರೋದ್ರಿಂದ ನೋಡ್ರಿ ಹೆಚ್ಚು ಇಂಧನವನ್ನ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಆಮದು ಮಾಡ್ಕೋಬೇಕಾಗುತ್ತೆ. ಅದರಿಂದ ನಮ್ಗೆ ಏನಾಗುತ್ತಂದ್ರೆ ನಮ್ಮ ಆರ್ಥಿಕತೆ ಮೇಲೆ ಹೆಚ್ಚಿನ ಹೊಡೆತವನ್ನ ಕೊಡುತ್ತೆ. ಈಗ ನೋಡ್ರಿ ನಮ್ಮ ದೇಶದಲ್ಲಿ ಎಷ್ಟು ಬೇಡಿಕೆ ಇದೆಯಲ್ಲ ಅದರ 40%ರಷ್ಟು ಇಂಧನವನ್ನ ನಾವೇನಪ್ಪ ಅಂದ್ರೆ ಹೊರಗಡೆಯಿಂದ ಆಮದು ಮಾಡ್ಕೋತೀವಿ, ಅಂದ್ರೆ ಹೊರದೇಶಗಳಿಂದ ಆಮದು ಮಾಡ್ಕೋತೀವಿ. ಹಾಗಾದ್ರೆ ಪ್ರತಿ ವರ್ಷ ಎಷ್ಟು ಇದು ನಮ್ಮ ಆರ್ಥಿಕತೆಗೆ ಎಫೆಕ್ಟ್ ಕೊಡುತ್ತಂದ್ರೆ ನೋಡ್ರಿ ಪ್ರತಿ ವರ್ಷ $90 ಬಿಲಿಯನ್ ಅಷ್ಟು ಏನಪ್ಪ ಅಂದ್ರೆ ಇದು ಆರ್ಥಿಕತೆಗೆ ಹೊಡೆತ ಕೊಡುತ್ತೆ. ಅಂದ್ರೆ ಇಷ್ಟು ಇಂಧನಗಳನ್ನ ನಾವು ಆಮದು ಮಾಡ್ಕೊಳ್ಳೋದ್ರಿಂದ ನಮ್ಮ ಆರ್ಥಿಕತೆಗೆ ನೋಡ್ರಿ ಪ್ರತಿ ವರ್ಷ ಸರಿಸುಮಾರು ಏನಪ್ಪಾ ಅಂದ್ರೆ $90 ಬಿಲಿಯನ್ ಅಷ್ಟು ಹಣವನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಪೇ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ನಮ್ಮಲ್ಲಿರುವಂತ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನಿದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸಾರಿಗೆ ಇರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದ್ರೆ ಈಗ ಕೈಗಾರಿಕೆಯಲ್ಲಿ ಏನು ಉತ್ಪಾದನೆ ಮಾಡ್ತೀವಲ್ಲ ಆ ಕೈಗಾರಿಕಾ ಉತ್ಪಾದನೆಯಲ್ಲಿ ನಾವು ಹೆಚ್ಚಾಗಿ ಏನ್ ಬಳಸ್ತೀವಿ ಅಂದ್ರೆ ಈ ಒಂದು ಪಳೆಯುಳಿಕೆ ಇಂಧನಗಳನ್ನ ಬಳಸ್ತೀವಿ. ಹಾಗಾಗಿ ನೋಡ್ರಿ ಅದನ್ನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಮುಂಬರುವ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಕೂಡ ಕಡಿಮೆ ಪಳೆಯುಳಿಕೆ ಇಂಧನಗಳನ್ನ ಬಳಸಿ ವಾತಾವರಣವನ್ನ ಕಲುಷಿತವಾಗಿದ್ದರೆ ನೋಡ್ಕೊಳ್ಳೋದಕ್ಕೆ ಏನಪ್ಪಾ ಅಂದ್ರೆ ಇದು ಸಹಕಾರಿಯಾಗುತ್ತೆ. ಅದೇ ತರ ನೋಡ್ರಿ ಭಾರತ ಈಗ ಏನಾಗ್ತಿದೆ ಅಂದ್ರೆ ಒಂದು ದೊಡ್ಡ ಪ್ಲೇಸ್ ಆಗ್ತಿದೆ, ಎಸ್ಪೆಷಲ್ ನೋಡ್ರಿ ಯಾರಾದ್ರೂ ರಿನ್ಯೂವೇಬಲ್ ಎನರ್ಜಿ ಒಳಗಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ರೆ
ಅಂದ್ರೆ ಯಾರಾದರೂ ನವೀಕರಿಸಬಹುದಾದಂತ ಇಂಧನಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಅದಕ್ಕೆ ಬೆಸ್ಟ್ ಸುಟೇಬಲ್ ಪ್ಲೇಸಸ್ ಆಗಿ ಈಗ ಯಾವ್ದು ಅಪಿಯರ್ ಆಗ್ತಿದ್ಯಪ್ಪ ಅಂದ್ರೆ ಭಾರತ ದೇಶ ಅಪಿಯರ್ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ಹೆಚ್ಚಿನ ಜನ ಈಗ ಏನ್ ಮಾಡ್ತಿದ್ರು ಅಂದ್ರೆ ಭಾರತ ದೇಶವನ್ನ ನೋಡ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ದೇಶ ನಾವೇನೊಂದು ಏಮ್ ಅನ್ನ ಹಾಕೊಂಡಿದೀವಿ ಅಥವಾ ಟಾರ್ಗೆಟ್ ಅನ್ನ ಹಾಕೊಂಡಿದೀವಿ ಅಂದ್ರೆ 2047 ಹೊತ್ತಿಗೆ ಏನಪ್ಪ ಅಂದ್ರೆ ನಾವು ಇಂಧನ ಸ್ವಾಯತ್ತತೆಯನ್ನ ಹೊಂದಬೇಕು. ಅಂದ್ರೆ ನೋಡ್ರಿ ಇಲ್ಲಿ ಎನರ್ಜಿ ಇಂಡಿಪೆಂಡೆನ್ಸ್ ಇರ್ಬೇಕಂತ ಹೇಳಿ ಟಾರ್ಗೆಟ್ ಅನ್ನ ಹಾಕೊಂಡಿದೀವಿ. ನಾವು 2040 ಹೊತ್ತಿಗೆ ಯಾವುದೇ 47 ಹೊತ್ತಿಗೆ ಯಾವುದೇ ತರನಾಗ ಏನಪ್ಪ ಅಂದ್ರೆ ಹೊರದೇಶಗಳಿಂದ ವಿದೇಶಗಳಿಂದ ಏನಪ್ಪ ಅಂದ್ರೆ ಇಂಧನಗಳನ್ನ ಆಮದು ಮಾಡ್ಕೋಬಾರದು. ಬದಲಾಗಿ ನಾವೇನಪ್ಪ ಅಂದ್ರೆ ಇಂಧನ ಸ್ವಾಯತ್ತತೆಯನ್ನ ಹೊಂದಬೇಕು. ಯಾವ ತರನಾಗಿ ಈಗ ನೋಡ್ರಿ ನಾವು ಗ್ರೀನ್ ರೆವಲ್ಯೂಷನ್ ಬರೋದಕ್ಕಿಂತ ಮುಂಚೆ ಆಹಾರದ ಮೇಲೆ ಬೇರೆ ದೇಶಗಳ ಮೇಲೆ ಏನಾಗಿದೀವಪ್ಪ ಅಂದ್ರೆ ಅವಲಂಬಿತರಾಗಿದ್ವಲ್ಲ. ಈಗ ಯಾವ ತರನಾಗಿ ನಾವು ಆಹಾರದ ಸ್ವಾಯತ್ತತೆ ಅಥವಾ ಸ್ವಾವಲಂಬನೆಯನ್ನ ಹೊಂದಿದ್ವಲ್ಲ ಅದೇ ತರನಾಗಿ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದ್ರೆ ಇಂಧನದ ಸ್ವಾಯತ್ತತೆ ಅಥವಾ ಸ್ವಾವಲಂಬನೆ ಹೊಂದ್ಕೊಳ್ಬೇಕಂತೇಳಿ 2047 ನಾವು ಟಾರ್ಗೆಟ್ ಅನ್ನ ಹಾಕೊಂಡಿದೀವಿ. ಅದೇ ತರ ನೋಡ್ರಿ ಭಾರತದಲ್ಲಿ ಒಂದು ಪೊಟೆನ್ಶಿಯಲ್ ಇದೆ. ಏನಪ್ಪಾ ಅಂದ್ರೆ ಜಗತ್ತಿಗೆ ಈ ಒಂದು ಹಸಿರು ಹೈಡ್ರೋಜನ್ ಅನ್ನ ಸಪ್ಲೈ ಮಾಡುವಂತ ಒಂದು ಪೊಟೆನ್ಶಿಯಲ್ ಎಲ್ಲಿದೆ ಅಂದ್ರೆ ಭಾರತದಲ್ಲಿದೆ. ಜಗತ್ತಿಗೆ ಬೇಕಾದಂತ ಹಸಿರು ಜಲಜನಕ ಏನಿದೆ ಅಲ್ಲ, ಈ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡಿ ಜಗತ್ತಿಗೆ ಸಪ್ಲೈ ಮಾಡುವಂತದ್ದು ಅಥವಾ ಪೂರೈಕೆ ಮಾಡುವಂತ ಯಾವ್ದಾದ್ರು ಒಂದು ಪೊಟೆನ್ಶಿಯಲ್ ದೇಶ ಇದ್ರೆ ಅದು ಕೇವಲ ಭಾರತ ಆಗಿದೆ. ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಏನ್ ಮಾಡಿದಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಈ ಒಂದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನ ಲಾಂಚ್ ಮಾಡಿದ್ದಾರೆ. ಹಾಗಾದ್ರೆ ಈ ಮಿಷನ್ ಅನ್ನ ಲಾಂಚ್ ಮಾಡಿದ್ರಲ್ಲ ಅಲ್ಲಿರುವಂತ ಉದ್ದೇಶಗಳೇನು, ಯಾವ ಒಂದು ಉದ್ದೇಶಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಮಿಷನ್ ಅನ್ನ ಲಾಂಚ್ ಮಾಡಿದ್ರೆ ಅಂದ್ರೆ ನೋಡ್ರಿ ಮೊದಲನೇ ಉದ್ದೇಶ ಏನಪ್ಪ ಅಂದ್ರೆ ಭಾರತವನ್ನ ಒಂದು ಜಾಗತಿಕ ಹಬ್ ಅಥವಾ ಗ್ಲೋಬಲ್ ಹಬ್ ಮಾಡೋದು. ಯಾವುದಕ್ಕೋಸ್ಕರ ಅಂದ್ರೆ ಹಸಿರು ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡಿ ಜಗತ್ತಿಗೆ ಪೂರೈಕೆ ಮಾಡುವಂತದ್ದು ಅಥವಾ ಜಗತ್ತಿಗೆ ನಾವು ರಫ್ತು ಮಾಡುವಂತ ಒಂದು ಗುರಿಯನ್ನ ಹೊಂದಿರುವಂತ ಉದ್ದೇಶವನ್ನು ಇದು ಹೊಂದಿದೆ. ಹಸಿರು ಜಲಜನಕ ಇರಬಹುದು, ಅದರ ಬೈ ಪ್ರೊಡಕ್ಟ್ಸ್ ಏನ್ ಬರುತ್ತಲ್ಲ ಅದನ್ನ ಜಗತ್ತಿಗೆ ಪೂರೈಕೆ ಮಾಡುವಂತ ಒಂದು ಉದ್ದೇಶವನ್ನ ಇದು ಹೊಂದಿದೆ. ಅದೇ ತರ ನೋಡ್ರಿ ನಮ್ಮ ಆರ್ಥಿಕತೆಯಲ್ಲಿ ಏನಪ್ಪ ಅಂದ್ರೆ ಕಾರ್ಬನೈಸೇಷನ್ ಜಾಸ್ತಿ ಇದೆ. ಅಂದ್ರೆ ನಾವು ಕೈಗಾರಿಕರಣವನ್ನ ತೆಗೆದುಕೊಂಡಾಗ ಅಥವಾ ಕೈಗಾರಿಕೆಗಳನ್ನ ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಿನ ವಾಯು ಮಾಲಿನ್ಯವನ್ನ ಮಾಡ್ತವೆ. ವಾತಾವರಣಕ್ಕೆ ಏನಪ್ಪ ಅಂದ್ರೆ ಈ ಒಂದು ಹಸಿರು ಮನೆ ಅನಿಲಗಳನ್ನ ಏನ್ ರಿಲೀಸ್ ಮಾಡುತ್ತಲ್ಲ ಇದನ್ನ ಕಡಿಮೆ ಮಾಡೋದಕ್ಕೋಸ್ಕರ. ಜೊತೆಗೆ ನೋಡ್ರಿ ನಮ್ಮ ಆರ್ಥಿಕತೆಯಲ್ಲೂ ಕೂಡ ಏನಪ್ಪಾ ಅಂದ್ರೆ ಡಿ ಕಾರ್ಬನೈಸೇಷನ್ ಮಾಡೋದು. ಅಂದ್ರೆ ಕಾರ್ಬನ್ ಪ್ರೊಡಕ್ಷನ್ ಏನಾಗುತ್ತೀಗ ಅಥವಾ ಕಾರ್ಬನ್ ಉಗುಳುವಿಕೆ ಅಥವಾ ಹೊರಸೂಸುವಿಕೆ ಏನ್ ಬರ್ತಿದೆ ಅಲ್ಲ ಅದನ್ನ ಕಡಿಮೆ ಮಾಡೋದು ಕೂಡ ಇದರದೊಂದು ಉದ್ದೇಶವಾಗಿದೆ. ಅದೇ ತರ ನೋಡ್ರಿ ಮೂರನೇ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಈ ಫಸಾಲ್ ಫ್ಯೂಯಲ್ಸ್ ಅಥವಾ ಪಳೆಯುಳಿಕೆ ಇಂಧನಗಳ ಮೇಲೆ ನೋಡ್ರಿ ಹೆಚ್ಚಿನ ಒಂದು ಏನಪ್ಪಾ ಅಂದ್ರೆ ಡಿಪೆಂಡೆನ್ಸಿನ ಅಥವಾ ಅವಲಂಬನೆಯನ್ನ ಹೊಂದಿದ್ವಲ್ಲ ಈ ಅವಲಂಬನೆಯನ್ನ ಕಮ್ಮಿ ಮಾಡೋದು. ಯಾಕಂದ್ರೆ ನೋಡ್ರಿ ನಾವೀಗ ಏನ್ ಮಾಡ್ತಿದ್ವಿ ಅಂದ್ರೆ ಹೆಚ್ಚೆಚ್ಚಾಗಿ ಪಳೆಯುಳಿಕೆ ಇಂಧನಗಳನ್ನ ಬಳಸಿದ್ವಿ. ಯಾಕಂದ್ರೆ ಅದು ರೆಡಿ ಟು ಯೂಸ್. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಕರೆಂಟ್ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಯಾವುದೋ ಒಂದ್ ಕಡೆ ಫಂಕ್ಷನ್ ನಡೀತಿತ್ತು ಅಲ್ಲಿ ಕರೆಂಟ್ ಹೋಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಜನರೇಟರ್ ನ ಆನ್ ಮಾಡ್ತಾರೆ. ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಜನರೇಟರ್ ಇಂದ ಕರೆಂಟ್ ಉತ್ಪಾದನೆ ಆಗಿ ಎಂಟೈರ್ ಯೂನಿಟ್ ಅಲ್ಲಿ ಅಥವಾ ಎಲ್ಲಿ ಫಂಕ್ಷನ್ಸ್ ನಡೀತಿರುತ್ತಾರೆ ಅಲ್ಲಿ ಕರೆಂಟ್ ಸಪ್ಲೈ ಆಗುತ್ತೆ. ಆ ತರನ ಅಂತ ರೆಡಿ ಟು ಯೂಸ್ ಅಂದ್ರೆ ನೋಡ್ರಿ ನಮಗೆ ಅವಶ್ಯಕತೆ ಇದ್ದಾಗ ಬಳಸುವಂತ ಇಂಧನ ನಮ್ಮಲ್ಲಿ ಇಲ್ದೆ ಇರೋದ್ರಿಂದ ಈಗ ಏನಾಗ್ತಿದೆ ಅಂದ್ರೆ ಸಮಸ್ಯೆ ಆಗ್ತಿದೆ. ಆಮೇಲೆ ಏನಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು ಸೋಲಾರ್ ಇದೆ ಅಂದ್ರೂ ಕೂಡ ಏನಪ್ಪಾ ಅಂದ್ರೆ ಅದು ಸೂರ್ಯನ ಬೆಳಕು ಇರುವ ಮಟ್ಟ ಮತ್ತೆ ಅಲ್ಲಿ ಬ್ಯಾಟರಿ ಸ್ಟೋರೇಜ್ ಇರುವ ಮಟ್ಟ ಮಾತ್ರ ಇರುತ್ತೆ. ಅದೇ ನೋಡ್ರಿ ನೀವು ಬೇರೆ ಇಂಧನಗಳನ್ನ ತೆಗೆದುಕೊಂಡ್ರೆ ಈ ಪಳೆಯುಳಿಕೆ ಇಂಧನಗಳನ್ನ ತೆಗೆದುಕೊಂಡ್ರೆ ನಿಮ್ಮಲ್ಲಿ ಎಷ್ಟು ಸ್ಟೋರೇಜ್ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಕರೆಂಟ್ ಉತ್ಪಾದನೆ ಮಾಡ್ತಿರ್ಬೋದು. ಕಡಿಮೆ ಆದ್ರೆ ಬೇರೆ ಕಡೆಯಿಂದ ತಂದು ಮತ್ತೆ ಕರೆಂಟ್ ಉತ್ಪಾದನೆ ಮಾಡ್ಬೋದು. ಈ ತರದ ರೆಡಿ ಟು ಯೂಸ್ ಫ್ಯೂಯಲ್ ಅನ್ನ ಜಾರಿಗೆ ತರೋದಕ್ಕೋಸ್ಕರ ಅಥವಾ ಅದನ್ನ ಅಲ್ಟರ್ನೇಟಿವ್ ಹುಡುಕೋದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಹಸಿರು ಹೈಡ್ರೋಜನ್ ಅನ್ನ ಲಾಂಚ್ ಮಾಡಿದೀವಿ. ಈಗ ನೋಡ್ರಿ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಟೈಪ್ಸ್ ಆಫ್ ಹೈಡ್ರೋಜನ್ ಅನ್ನ ನೋಡೋಣ. ಅಂದ್ರೆ ಜಲಜನಕಗಳಲ್ಲಿ ಯಾವ ವಿಧಾನಗಳಿವೆ, ಎಷ್ಟು ವಿಧಾನಗಳಿವೆ, ಮತ್ತೆ ಯಾವ ತರನಾಗಿ ನಾವು ಪ್ರೊಡಕ್ಷನ್ಸ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಹೈಡ್ರೋಜನ್ಗಳೆಲ್ಲ ನೋಡ್ರಿ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಮೊದಲೇದಾಗಿ ಏನಪ್ಪ ಅಂದ್ರೆ ಈ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು, ಹಸಿರು ಜಲಜನಕ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ನೋಡ್ರಿ ಗ್ರೀನ್ ಹೈಡ್ರೋಜನ್ ಅಂದ್ರೆ ಹಸಿರು ಹೈಡ್ರೋಜನ್ ಅಂದ್ರೆ ಯಾವುದೇ ತರನಾಗಿ ನಾವೇನಪ್ಪ ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಬಳಸುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ವಾತಾವರಣಕ್ಕೆ ನಾವು ಯಾವುದೇ ತರನಾಗಿ ಪೊಲ್ಯೂಷನ್ಸ್ ನ ಮಾಡದೆ ಅಥವಾ ವಾತಾವರಣಕ್ಕೆ ನಾವು ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಈ ಒಂದು ಮಾಲಿನ್ಯವನ್ನ ಮಾಡದೆ ನಾವೇನಪ್ಪ ಅಂದ್ರೆ ಉತ್ಪಾದನೆ ಮಾಡೋದನ್ನ ಹಸಿರು ಹೈಡ್ರೋಜನ್ ಅಂತ ಕರಿತೀವಿ. ಹೈಡ್ರೋಜನ್ ಉತ್ಪಾದನೆಯನ್ನ ನಾವೇನಪ್ಪ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಮೂಲಕ ಮಾಡಿದ್ರೆ, ಅಂದ್ರೆ ಈ ಒಂದು ನವೀಕರಿಸಬಹುದಾದಂತ ಇಂಧನಗಳ ಮೂಲಕ ಮಾಡಿದ್ರೆ ನಾವು ಅದನ್ನೇನಂತ ಕರಿತೀವಿ ಅಂದ್ರೆ ಹಸಿರು ಹೈಡ್ರೋಜನ್ ಅಂತ ಕರಿತೀವಿ. ಸೊ ನೋಡ್ರಿ ನವೀಕರಿಸಬಹುದಾದಂತ ಇಂಧನಗಳಾದಂತ ನೋಡ್ರಿ ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಟೈಡಲ್ ಎನರ್ಜಿ ಇರ್ಬೋದು, ಇನ್ನು ಏನೇನು ನವೀಕರಿಸಬಹುದಾದಂತ ಇಂಧನಗಳಿದೆಯಲ್ಲ ಆ ನವೀಕರಿಸಬಹುದಾದಂತ ಇಂಧನಗಳ ಮೂಲಕ ನಾವೇನಾದ್ರೂ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡಿದ್ರೆ ನಾವು ಅದನ್ನ ಹಸಿರು ಹೈಡ್ರೋಜನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ವಾತಾವರಣಕ್ಕೆ ಯಾವುದೇ ತರನಾಗಿ ನಾವೇನಪ್ಪ ಅಂದ್ರೆ ಮಾಲಿನ್ಯವನ್ನ ಮಾಡೋದಿಲ್ಲ.
ಯಾವ್ದ್ರಲ್ಲಿ ಹಸಿರು ಹೈಡ್ರೋಜನ್ ಉತ್ಪಾದನೆಯಲ್ಲಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಚ್ ಟು ಓ ಏನ್ ವಾಟರ್ ಇರ್ತಲ್ಲ ಅದನ್ನ ಸ್ಪ್ಲಿಟ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಎಚ್ ಪ್ಲಸ್ ಓ ಮೈನಸ್ ಅಯಾನ್ ಅನ್ನ ಮಾಡ್ತೀವಿ. ಈ ಮೂಲಕ ನಾವೇನಪ್ಪ ಅಂದ್ರೆ ಹಸಿರು ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಬ್ಲೂ ಹೈಡ್ರೋಜನ್ ಅಂತ. ಹಾಗಾದ್ರೆ ಈ ಬ್ಲೂ ಹೈಡ್ರೋಜನ್ ಯಾವ ತರನಾಗಿ ಉತ್ಪಾದನೆ ಮಾಡ್ತಾರೆ ಅಂದ್ರೆ ನೋಡ್ರಿ, ಇದನ್ನೇನಪ್ಪ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಅಥವಾ ಈ ಒಂದು ಕೋಲ್ ಗ್ಯಾಸಿಫಿಕೇಶನ್ ಮೂಲಕ. ನೋಡ್ರಿ, ನ್ಯಾಚುರಲ್ ಗ್ಯಾಸ್ ಅಥವಾ ಕೋಲ್ ಗ್ಯಾಸಿಫಿಕೇಶನ್ಸ್ ಏನಿದೆಲ್ಲ, ಈ ಕೋಲ್ ಗ್ಯಾಸಿಫಿಕೇಶನ್ಸ್ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ವಾಟರ್ ಅಯನ್ ಅನ್ನ ಸ್ಪ್ಲಿಟ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡ್ತೀವಿ. ಸೊ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಹೈಡ್ರೋಜನ್ ಉತ್ಪಾದನೆಯಲ್ಲಿ ಏನ್ ಕಾರ್ಬನ್ ಬರುತ್ತೆ ಅಥವಾ ಏನ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಮೋನಾಕ್ಸೈಡ್ ಪ್ರೊಡ್ಯೂಸ್ ಆಗತ್ತಲ್ಲ ಅದನ್ನ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡ್ತಾರೆ. ಅಂದ್ರೆ ನೋಡ್ರಿ, ಅದನ್ನ ವಾತಾವರಣಕ್ಕೆ ರಿಲೀಸ್ ಮಾಡದೆ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಯಾಪ್ಚರ್ ಮಾಡಿ ಅದನ್ನ ಸ್ಟೋರ್ ಮಾಡ್ತಾರೆ. ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಬ್ಲೂ ಹೈಡ್ರೋಜನ್ ಅಂತ ಕರೀತಾರೆ. ಬ್ಲೂ ಹೈಡ್ರೋಜನ್ ಅಂದ್ರೆ ನೋಡ್ರಿ, ಹೈಡ್ರೋಜನ್ ಅನ್ನ ನಾವೇನಪ್ಪ ಅಂದ್ರೆ ಈ ಒಂದು ನ್ಯಾಚುರಲ್ ಗ್ಯಾಸ್ ಮತ್ತೆ ಕೋಲ್ ಗ್ಯಾಸಿಫಿಕೇಶನ್ ಮೂಲಕ ಉತ್ಪಾದನೆ ಮಾಡಿ ಕಾರ್ಬನ್ ಕ್ಯಾಪ್ಚರ್ ಮಾಡಿ, ಅಂದ್ರೆ ಕಾರ್ಬನ್ ಅನ್ನ ಹೊರಗೆ ಬಿಡದೆ ಅದನ್ನ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಹೈಡ್ರೋಜನ್ ಅಂತ ಕರಿತೀವಿ. ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತದ್ದು ಏನಪ್ಪ ಅಂದ್ರೆ ಗ್ರೇ ಹೈಡ್ರೋಜನ್ ಅಂತ. ಸೊ ನೋಡ್ರಿ, ಗ್ರೇ ಹೈಡ್ರೋಜನ್ ಅಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಏನ್ ಹೈಡ್ರೋಜನ್ ಇದೆಯಲ್ಲ ಅದನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಕೋಲ್ ಗ್ಯಾಸಿಫಿಕೇಶನ್ಸ್ ಅಥವಾ ಏನಪ್ಪ ಅಂದ್ರೆ ಇಗ್ನೈಟ್ ಗ್ಯಾಸಿಫಿಕೇಶನ್ಸ್ ಮೂಲಕ ಮಾಡ್ತಾರೆ. ಆದ್ರೆ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಯಾವ್ದೇ ತರನಾಗಿ ನಾವು ಕಾರ್ಬನ್ ಅನ್ನ ಕ್ಯಾಪ್ಚರ್ ಮಾಡಲ್ಲ. ಸೊ ಇಲ್ಲಿ ಯಾವ ತರನಾಗಿ ನಾವು ಕಾರ್ಬನ್ ಅನ್ನ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡ್ತೀವಲ್ಲ ಆ ತರನಾಗಿ ಏನಪ್ಪ ಅಂದ್ರೆ ಗ್ರೇ ಹೈಡ್ರೋಜನ್ ಅಲ್ಲಿ ಏನಲ್ಲೇ ಕಾರ್ಬನ್ ಕ್ಯಾಪ್ಚರ್ ಮಾಡಿ ನಾವೇನಪ್ಪ ಅಂದ್ರೆ ಸ್ಟೋರ್ ಮಾಡಲ್ಲ. ಇಲ್ಲಿ ಏನ್ ಮಾಡಲ್ಲ ಅಂದ್ರೆ ಕಾರ್ಬನ್ ಅನ್ನ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡಲ್ಲ. ಅದೇ ಒಂದು ಡಿಫ್ರೆನ್ಸ್. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಗ್ರೇ ಹೈಡ್ರೋಜನ್ ಅಂತ ಕರಿತೀವಿ. ಸೊ ನೋಡ್ರಿ, ಇದರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಹೆಚ್ಚಿನ ಒಂದು ಮಾಲಿನ್ಯ ಉಂಟಾಗುತ್ತೆ. ಯಾಕಂದ್ರೆ ನೋಡ್ರಿ, ಈ ಒಂದು ಕಾರ್ಬನ್ ಅನ್ನ ವಾತಾವರಣಕ್ಕೆ ಬಿಡೋದ್ರಿಂದ ನೋಡ್ರಿ ವಾಯು ಮಾಲಿನ್ಯ ಇದು ಜಾಸ್ತಿ ಮಾಡುತ್ತೆ. ಹಾಗಾಗಿ ಇದೇನಪ್ಪ ಅಂದ್ರೆ ನಮಗೆ ಸೂಟೇಬಲ್ ಪ್ರೊಸೆಸ್ ಅನ್ಸೋದಿಲ್ಲ. ಹೈಡ್ರೋಜನ್ ಉತ್ಪಾದನೆಗೆ ನೋಡ್ರಿ ಇದು ಸೂಟೇಬಲ್ ಪ್ರೊಸೆಸ್ ಅನ್ಸಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಬ್ಲಾಕ್ ಆರ್ ಬ್ರೌನ್ ಹೈಡ್ರೋಜನ್ ಅಂತ. ಹಾಗಾದ್ರೆ ಏನಿದು ಬ್ಲಾಕ್ ಆರ್ ಬ್ರೌನ್ ಹೈಡ್ರೋಜನ್ ಮತ್ತೆ ಯಾವ ತರನಾಗಿ ನಾವು ಇದನ್ನ ಪ್ರೊಡಕ್ಷನ್ಸ್ ಮಾಡ್ತೀವಿ ಅಂದ್ರೆ ನೋಡ್ರಿ, ಇದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಕೋಲ್ ಮೂಲಕ ಅಥವಾ ಕೋಲ್ ಅನ್ನ ನಾವೇನಪ್ಪ ಅಂದ್ರೆ ಹೀಟ್ ಮಾಡೋದ್ರ ಮೂಲಕ, ಕಲ್ಲಿದ್ದಲು ಸುಡೋದ್ರ ಮೂಲಕ ನಾವೇನಪ್ಪ ಅಂದ್ರೆ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡ್ತೀವಿ. ಸೊ ನೋಡ್ರಿ, ಇಲ್ಲಿ ಕಲ್ಲಿದ್ದಲನ್ನ ಏನ್ ಸುಡ್ತೀವಲ್ಲ, ಈ ಕಲ್ಲಿದ್ದಲನ್ನ ಸುಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಹೆಚ್ಚಿನ ಒಂದು ಕಾರ್ಬನ್ ಡೈಆಕ್ಸೈಡ್ಸ್ ಅಥವಾ ಹಸಿರುಮನೆ ಅನಿಲಗಳನ್ನ ನಾವು ವಾತಾವರಣಕ್ಕೆ ರಿಲೀಸ್ ಮಾಡ್ತೀವಿ. ಹಾಗಾಗಿ ನೋಡ್ರಿ, ಇದು ನಮ್ಗೆ ಏನಪ್ಪ ಅಂದ್ರೆ ಈ ಹೈಡ್ರೋಜನ್ ನಾವು ಬಳಸೋದಕ್ಕೆ ಯೋಗ್ಯವಾಗಿಲ್ಲ. ಯಾಕಂದ್ರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ವಾತಾವರಣಕ್ಕೆ ಹೆಚ್ಚಿನ ವಾಯು ಮಾಲಿನ್ಯ ಆಗೋದ್ರಿಂದ ನಾವೀಗೇನ ಹಸಿರು ಹೈಡ್ರೋಜನ್ ಅನ್ನ ಮಾಡ್ಬೇಕಂತ ಮಾಡಿದ್ವಿಲ್ಲ, ಅದ್ರ ಬದಲು ಇದೇನಪ್ಪ ಅಂದ್ರೆ ಹೆಚ್ಚಿನ ವಾತಾವರಣಕ್ಕೆ ಮಾಲಿನ್ಯವನ್ನ ಮಾಡೋದ್ರಿಂದ ನೋಡ್ರಿ ಇದು ಸೂಟೇಬಲ್ ಅನ್ಸಲ್ಲ. ಬಳಸೋದಕ್ಕೆ ಏನಪ್ಪ ಅಂದ್ರೆ ಕಮರ್ಷಿಯಲ್ ಪ್ರೊಡಕ್ಷನ್ ಮಾಡೋದಕ್ಕೆ ಸೂಟೇಬಲ್ ಅನ್ಸಲ್ಲ. ಯಾಕಂದ್ರೆ ನೋಡ್ರಿ, ಫಸಲ್ ಫ್ಯೂಯಲ್ಸ್ ಗಿಂತ ಜಾಸ್ತಿ ಏನಾಗುತ್ತಪ್ಪ ಅಂದ್ರೆ ಹೈಡ್ರೋಜನ್ ಉತ್ಪಾದನೆಯಲ್ಲೇ ನಾವೇನ್ ಮಾಡ್ತೀವಿ ಅಂದ್ರೆ ವಾತಾವರಣವನ್ನ ಮಲಿನ ಮಾಡ್ತೀವಿ. ಈಗ ನೋಡ್ರಿ, ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ಈ ಗ್ರೀನ್ ಹೈಡ್ರೋಜನ್ ಇದೆಯಲ್ಲ, ಈ ಗ್ರೀನ್ ಹೈಡ್ರೋಜನ್ ಅನ್ನ ಬಳಸೋದ್ರಿಂದ ನಮಗಿರುವಂತ ಅನುಕೂಲಗಳೇನು, ಅಂದ್ರೆ ಅಡ್ವಾಂಟೇಜಸ್ ಏನಂತ ನಾವು ಒಂದೊಂದೇ ಇಲ್ಲಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕೆ ನಾವು ಹಸಿರು ಜಲಜನಕವನ್ನ ಬಳಸಬೇಕು, ಇದರಿಂದ ನಮಗಿರುವಂತ ಅನುಕೂಲಗಳೇನು ಅಂತ ನಾವಿಲ್ಲಿ ಒಂದೊಂದೇ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲೇದಾಗಿ ನೋಡ್ರಿ, ಇದೇನಪ್ಪ ಅಂದ್ರೆ ಒಂದು ಸ್ವಚ್ಛವಾದಂತ ಒಂದು ಇಂಧನವಾಗಿದೆ. ನೋಡ್ರಿ, ನಿಮಗೆ ಗೊತ್ತು, ಹಸಿರು ಹೈಡ್ರೋಜನ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನವೀಕರಿಸಬಹುದಾದಂತ ಮೂಲಗಳಿಂದ ಉತ್ಪಾದನೆ ಮಾಡೋದ್ರಿಂದ ಈ ಒಂದು ಉತ್ಪಾದನೆಯಲ್ಲಿ ನೋಡ್ರಿ ಯಾವುದೇ ತರನಾಗಿ ನಾವು ಕಾರ್ಬನ್ ಅನ್ನ ರಿಲೀಸ್ ಮಾಡದೇ ಇರೋದ್ರಿಂದ ಇದೇನಪ್ಪ ಅಂದ್ರೆ ಸ್ವಚ್ಛವಾದ ಇಂಧನವಾಗಿದೆ. ಜೊತೆಗೆ ನೋಡ್ರಿ, ಇದರ ಆಪರೇಷನ್ ಅಂದ್ರೆ ಈ ಹೈಡ್ರೋಜನ್ ಅನ್ನ ಬಳಸ್ಬೇಕಾರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಹೈಡ್ರೋಜನ್ ಅನ್ನ ನಾವು ಈಗೇನಾದ್ರೂ ಕಾರ್ಸ್ ಅಲ್ಲಿ ಬಳಸಿದ್ವಿ ಅಂತ ತಿಳ್ಕೊರಿ, ಆಸ್ ಎ ಫ್ಯೂಯಲ್ ಆಗಿ ಅಂದ್ರೆ ಇಂಧನವಾಗಿ ನಾವು ಕಾರ್ಗಳಲ್ಲಿ ಬಳಕೆ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಬೈ ಪ್ರಾಡಕ್ಟ್ ಏನ್ ಬರುತ್ತೆ ಅಂದ್ರೆ ನಮಗೆ ಕೇವಲ ವಾಟರ್ ವೇಪರ್ ಅಥವಾ ಎಚ್ ಟು ಓ ಮಾತ್ರ ಬರುತ್ತೆ. ಹಾಗಾಗಿ ನೋಡ್ರಿ, ಇದು ಏನಪ್ಪ ಅಂದ್ರೆ ಒಂದು ತುಂಬಾ ಸ್ವಚ್ಛವಾದಂತ ಇಂಧನವಾಗಿದೆ. ಎರಡನೇದೇನಪ್ಪ ಅಂದ್ರೆ ವರ್ಸಟಾಲಿಟಿ. ಏನಿದು ವರ್ಸಟಾಲಿಟಿ ಅಂತಂದ್ರೆ ವರ್ಸಟೈಲ್ ಅಂದ್ರೆ ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ ನಾವು ಹೆಚ್ಚಿನದಾಗಿ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಹಸಿರು ಇಂಧನವನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಬೇರೆ ಬೇರೆ ಪರ್ಪಸ್ ಗೆ ಬಳಸಬಹುದಾಗಿದೆ. ಕೇವಲ ಒಂದೇ ಪರ್ಪಸ್ ಗೆ ಬಳಸೋದ್ರ ಬದಲಾಗಿ ಏನಪ್ಪ ಅಂದ್ರೆ ಬೇರೆ ಬೇರೆ ಪರ್ಪಸ್ ಗೆ ಏನ್ ಮಾಡಬಹುದಾಗಿದೆ ಅಂದ್ರೆ ಬಳಸಬಹುದಾಗಿದೆ. ಯಾವ ತರನಾಗಿ ವರ್ಸಟೈಲ್ ಅಂತಂದ್ರೆ ನೋಡ್ರಿ, ಈ ಹಸಿರು ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಅನ್ನ ನಾವು ಯಾವುದಕ್ಕೋಸ್ಕರ ಬಳಸಬಹುದಪ್ಪ ಅಂದ್ರೆ ಕಾರ್ ಅನ್ನ ರನ್ ಮಾಡೋದಕ್ಕೆ, ಜೊತೆಗೆ ನೋಡ್ರಿ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡೋದಕ್ಕೆ, ಜೊತೆಗೆ ಏನಪ್ಪ ಅಂದ್ರೆ ಮನೆಗಳನ್ನ ಹೀಟ್ ಮಾಡೋದಕ್ಕೆ. ಯಾಕಂದ್ರೆ ಐರೋಪ್ಯ ದೇಶಗಳನ್ನ ನೀವು ತೆಗೆದುಕೊಂಡ್ರೆ ಅಲ್ಲಿ ಏನಪ್ಪ ಅಂದ್ರೆ ವಿಂಟರ್ ಟೈಮ್ ಅಲ್ಲಿ ಚಳಿಗಾಲದ ಸಮಯದಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಚಳಿ ಇರೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮನೆಯನ್ನ ಹೀಟ್ ಮಾಡೋದಕ್ಕೋಸ್ಕರ ಗ್ಯಾಸ್ ಅನ್ನ ಬಳಸ್ತಾರೆ. ಆ ಗ್ಯಾಸ್ ಬದಲಾಗಿ ನಾವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಹೈಡ್ರೋಜನ್ ಅನ್ನ ಬಳಸಬಹುದಾಗಿದೆ.
ಮೂರನೇ ಒಂದು ಅನುಕೂಲ ಏನಪ್ಪಾ ಅಂದ್ರೆ ನಾವೀಗೇನ್ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ರಿಲೀಸ್ ಮಾಡ್ತಿದ್ವಲ್ಲ, ಆ ಹಸಿರು ಮನೆ ಇಂಧನಗಳನ್ನ ಏನಪ್ಪಾ ಅಂದ್ರೆ ಕಡಿಮೆ ರಿಲೀಸ್ ಮಾಡಬಹುದು. ಹಸಿರು ಮನೆ ಅನಿಲಗಳಿಗೆ ನಾವು ಹೆಚ್ಚಿನದಾಗಿ ವಾತಾವರಣಕ್ಕೆ ಬಿಡುಗಡೆ ಮಾಡ್ತಿದ್ವಲ್ಲ, ಅವುಗಳನ್ನ ಏನ್ ಮಾಡಬಹುದು ಅಂದ್ರೆ ಕಡಿಮೆ ಮಾಡಬಹುದು. ನಾಲ್ಕನೇದು ನೋಡ್ರಿ, ಇನ್ನೊಂದು ಅನುಕೂಲ ಏನಿದೆ ಅಂದ್ರೆ ಇದನ್ನ ನಾವೇನಪ್ಪ ಅಂದ್ರೆ ಇಂಧನದ ರೀತಿಯಲ್ಲಿ ಏನ್ ಮಾಡಬಹುದು ಅಂದ್ರೆ ಸ್ಟೋರ್ ಮಾಡಿಡಬಹುದು. ಅಂದ್ರೆ ನೀವು ಈಗ ಬಳಕೆ ಮಾಡಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಬಳಕೆ ಮಾಡುವಂಗೆ ಅನುಕೂಲವಾಗಿರುವಂಗೆ ನಾವು ಇದನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಸ್ಟೋರೇಜ್ ಮಾಡಿ ಇಡಬಹುದಾಗಿದೆ. ನಾಲ್ಕನೇದ ಏನಪ್ಪಾ ಅಂದ್ರೆ ಟೆಕ್ನಾಲಜಿ ಬೂಸ್ಟರ್. ಯಾವ ತರನಾಗಿ ಟೆಕ್ನಾಲಜಿ ಬೂಸ್ಟರ್ ಅಂದ್ರೆ ನೋಡ್ರಿ, ಜಗತ್ತಿನಲ್ಲೇ ಈಗ ನಾವೇನ್ ಮಾಡ್ತಿದ್ವಿ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅನ್ನು ಪುಷ್ ಮಾಡ್ತಿದ್ವಿ. ಇನ್ನು ಕೂಡ ಜಗತ್ತು ಏನ್ ಮಾಡ್ತಿದ್ದ ಅಂದ್ರೆ ಬೇರೆ ಬೇರೆ ಇಂಧನಗಳ ಅಲ್ಟರ್ನೇಟಿವ್ ಸೋರ್ಸ್ ಅನ್ನ ನೋಡ್ತಿರ್ಬೇಕಾರೆ ನಾವ್ ಈ ತರನಾಗಿ ಟೆಕ್ನಾಲಜಿನ ಗ್ರೀನ್ ಹೈಡ್ರೋಜನ್ ಟೆಕ್ನಾಲಜಿನ ತಂದಿರೋದ್ರಿಂದ ನೋಡ್ರಿ ನಮ್ಮ ಸೈಂಟಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚೆಚ್ಚು ಅನ್ವೇಷಣೆಗಳನ್ನ ಮಾಡ್ತಾ ಹೋಗ್ತಾರೆ. ಹೆಚ್ಚೆಚ್ಚು ಅನ್ವೇಷಣೆಗಳನ್ನ ಮಾಡಿದಾಗ ನೋಡ್ರಿ ನಾವೇ ಏನಾಗ್ತಿವಿ ಅಂದ್ರೆ ಪೈನರ್ ಆಗ್ತಿವಿ, ಅಂದ್ರೆ ಮೊದಲಿಗರಾಗ್ತಿವಿ. ಯಾವ್ದ್ರೊಳಗಪ್ಪ ಅಂದ್ರೆ ಈ ಹೈಡ್ರೋಜನ್ ಟೆಕ್ನಾಲಜಿಲಿ ಏನಾದ್ರೂ ಹೊಸ ಹೊಸ ತಂತ್ರಜ್ಞಾನಗಳನ್ನ ಕಂಡುಹಿಡಿದ್ರೆ ಅದರಲ್ಲಿ ನಾವೇ ಪೈನರ್ ಆಗ್ತಿವಿ. ಸೊ ನೋಡ್ರಿ, ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡಬಹುದು. ಯಾವ್ದಪ್ಪ ಅಂದ್ರೆ ಬ್ರೆಜಿಲ್ ದೇಶದ ಎಕ್ಸಾಂಪಲ್ ಅನ್ನ ಕೊಡಬಹುದು. ಯಾಕಂದ್ರೆ ನೋಡ್ರಿ, ಇತ್ತೀಚೆಗೆ ಏನಾಗಿದೆ ಅಂದ್ರೆ ಜಾಗತಿಕವಾಗಿ ಬಯೋಫಿಯಲ್ ಅಲೈನ್ಸ್ ಆಗಿದೆ. ಅವಾಗ ನೋಡ್ರಿ ನಾವ್ ಯಾಕೆ ಬ್ರೆಜಿಲ್ ಜೊತೆಗೆ ಈ ಒಂದು ಬಯೋಫಿಯಲ್ ಅಲೈನ್ಸ್ ಅನ್ನ ಮಾಡ್ಕೊಂಡ್ವಿ ಅಂದ್ರೆ, ಬ್ರೆಜಿಲ್ ಏನಪ್ಪಾ ಅಂದ್ರೆ ಫಸ್ಟ್ ಆಯಿಲ್ ಕ್ರೈಸಿಸ್ ಆದಾಗ 1970s ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಆಯಿಲ್ ಕ್ರೈಸಿಸ್ ಆಗತ್ತಲ್ಲ, ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಥನಾಲ್ ಬ್ಲೆಂಡಿಂಗ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ, ಎಥನಾಲ್ ಬ್ಲೆಂಡಿಂಗ್ ಅನ್ನ ಅವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರಿಗೆ ಈಗ ಏನ್ ಅನುಕೂಲಕರ ಆಗಿದೆ ಅಂದ್ರೆ ಅವರ ದೇಶದಲ್ಲಿ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಫ್ಲೆಕ್ಸ್ ಫ್ಯೂಯಲ್ಸ್ ಕಾರ್ ಅನ್ನ ಬಳಸ್ತಾ ಇದಾರೆ. ಅಂದ್ರೆ ನೋಡ್ರಿ, ಫ್ಲೆಕ್ಸ್ ಫ್ಯೂಯಲ್ಸ್ ಕಾರ್ ಅಂದ್ರೆ ನೀವು ಯಾವುದೇ ತರನಂತ ಫ್ಯೂಯಲ್ ಅನ್ನ ಹಾಕಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ದೇಶದಲ್ಲಿ ಈಗ ನಾವೇನಪ್ಪ ಅಂದ್ರೆ ಪ್ರೆಸೆಂಟ್ ಆಗಿ ಅಥವಾ ಪ್ರಸ್ತುತವಾಗಿ ಕೇವಲ E10 ಫ್ಯೂಯಲ್ಸ್ ಅನ್ನ ಮಾತ್ರ ಯೂಸ್ ಮಾಡ್ತಿದ್ವಿ. 10% ಎಥನಾಲ್ ಇರುತ್ತೆ, 90% ಪೆಟ್ರೋಲ್ ಅಥವಾ ಡೀಸೆಲ್ ಇರುತ್ತೆ. ಅದೇ ನೋಡ್ರಿ ನೀವು ಬ್ರೆಜಿಲ್ ದೇಶದಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ E10 ಆದ್ರೂ ಬಳಸಬಹುದು, E20 ಆದ್ರೂ ಬಳಸಬಹುದು, ಅಪ್ ಟು E85 ವರ್ಗಾದ್ರೂ ಬಳಸಬಹುದು. ಇದರಿಂದ ಒಂದು ಅನುಕೂಲ ಏನಪ್ಪಾ ಅಂದ್ರೆ ಮುಂಬರುವ ದಿನಗಳಲ್ಲಿ ನೋಡ್ರಿ ಯಾವಾಗಾದ್ರೂ ಆಯಿಲ್ ಪ್ರೈಸಸ್ ಕುಸಿದ್ರೆ ಅವಾಗ ಕಂಪ್ಲೀಟ್ ಆಗಿ ಅವ್ರು ಏನ್ ಮಾಡಬಹುದು ಅಂದ್ರೆ ಗಾಡಿಯನ್ನ ಚೇಂಜ್ ಮಾಡದೆ ಏನ್ ಮಾಡಬಹುದು ಅಂದ್ರೆ ಕಂಪ್ಲೀಟ್ ಆಗಿ ಕಚ್ಚಾ ತೈಲವನ್ನೇ ಅಥವಾ ಪೆಟ್ರೋಲಿಯಂ ಅನ್ನೇ ಬಳಸಬಹುದು. ಆದ್ರೆ ನಮ್ಮ ದೇಶದಲ್ಲಿ ಈಗ ಏನಪ್ಪಾ ಅಂದ್ರೆ E10 ವೆಹಿಕಲ್ಸ್ ಗೆ ಮಾತ್ರ ಸಾಧ್ಯ ಆಗಿದೆ. ಸೊ ನೋಡ್ರಿ, ಇದ್ ಯಾಕೆ ಸಾಧ್ಯ ಆಗುತ್ತೆ ಅಂದ್ರೆ ಬ್ರೆಜಿಲ್ ದೇಶದವರು 1970s ಏನ್ ಜಾಗತಿಕವಾಗಿ ಆಯಿಲ್ ಕ್ರೈಸಿಸ್ ಆಗಿತ್ತು ಅಥವಾ ತೈಲ ಬಿಕ್ಕಟ್ಟು ಉಂಟಾಗಿತ್ತಲ್ಲ, ಆ ಸಮಯದಲ್ಲಿ ಎಥನಾಲ್ ಮೇಲೆ ಡಿಪೆಂಡ್ ಆದ್ಮೇಲೆ ಮುಂಬರುವ ಸವಾಲುಗಳನ್ನ ಅವರು ನೋಡ್ಕೊಂಡು ಈಗ ಏನ್ ಮಾಡಿದ್ರಪ್ಪ ಅಂದ್ರೆ ಫ್ಲೆಕ್ಸ್ ಫ್ಯೂಯಲ್ ಕಾರ್ಸ್ ಅನ್ನ ಬಳಸ್ತಾ ಇದ್ದಾರೆ. ಈ ತರನಾಗ ಏನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ನಾವು ಕೂಡ ಏನಾಗಬಹುದು ಅಂದ್ರೆ ಹಸಿರು ಇಂಧನದಲ್ಲಿ ಅಥವಾ ಹಸಿರು ಜಲಜನಕದಲ್ಲಿ ಏನಪ್ಪಾ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಅನ್ವೇಷಣೆ ಮಾಡಬಹುದಾಗಿದೆ. ಜೊತೆಗೆ ನೋಡ್ರಿ, ಇವು ಕ್ವೈಟ್ ಆಪರೇಷನ್ಸ್ ಅನ್ನ ಮಾಡ್ತವೆ. ಅಂದ್ರೆ ತುಂಬಾ ಸುಲಭವಾಗಿ ಸರಳವಾಗಿ ಏನಪ್ಪಾ ಅಂದ್ರೆ ಆಪರೇಷನ್ಸ್ ಇರುತ್ತೆ. ಅಂದ್ರೆ ಈಗ ನೋಡ್ರಿ, ಫೊಸಲ್ ಫ್ಯೂಯಲ್ಸ್ ಗೆ ಯೂಸ್ ಮಾಡುವಂತ ಒಂದು ಮಷೀನ್ಸ್ ಅನ್ನ ಮತ್ತೆ ಹೈಡ್ರೋಜನ್ ಗಿರುವಂತ ಮಷೀನ್ಸ್ ಅನ್ನ ನೋಡಿದಾಗ ಇಲ್ಲೇನಾಗುತ್ತೆ ಅಂದ್ರೆ ಹೆಚ್ಚಿನದಾಗಿ ಇಲ್ಲೇನಪ್ಪ ಅಂದ್ರೆ ಯಾವುದೇ ತರನಾದ ಶಬ್ದ ಬರಲ್ಲ, ನಿಶಬ್ದವಾಗಿ ಏನಪ್ಪಾ ಅಂದ್ರೆ ಕೆಲಸವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಎಲೆಕ್ಟ್ರಿಕಲ್ ಕಾರ್ಸ್ ಮತ್ತೆ ಫೊಸಲ್ ಫ್ಯೂಯಲ್ಸ್ ಅಥವಾ ಈ ಒಂದು ನಾರ್ಮಲ್ ಕಾರ್ಸ್ ಅನ್ನ ತೆಗೆದುಕೊಂಡ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಸೌಂಡೇ ಬರಲ್ಲ. ಆ ತರನಾಗಿ ಇದು ನಿಶಬ್ದವಾಗಿ ಇಲ್ಲಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನೋಡ್ರಿ, ಲಾಂಗ್ ರೇಂಜಿಂಗ್ ವೆಹಿಕಲ್ಸ್. ಅಂದ್ರೆ ಈಗ ನೋಡ್ರಿ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕಾದ್ರೆ ನಮ್ಗೆ ಅಲ್ಲಿರುವಂತ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಸ್ಟೋರೇಜ್ ಫೆಸಿಲಿಟಿ. ಎಲ್ಲಿವರೆಗೂ ಬ್ಯಾಟ್ರಿ ಚಾರ್ಜ್ ಇರುತ್ತಲ್ಲ ಅಲ್ಲಿವರೆಗೂ ಏನಪ್ಪಾ ಅಂದ್ರೆ ಗಾಡಿಗಳು ರನ್ ಆಗ್ತಿರುತ್ತೆ. ಒಂದ್ಸರಿ ಬ್ಯಾಟ್ರಿ ಮುಗಿದ್ಮೇಲೆ ಅದನ್ನ ಮತ್ತೆ ರೀಚಾರ್ಜ್ ಮಾಡಕ್ಕೆ ಅಥವಾ ಚಾರ್ಜ್ ಮಾಡಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ. ಆದ್ರೆ ನೋಡ್ರಿ, ಗ್ರೀನ್ ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಅನ್ನ ನಾವು ಬಳಸೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಆಸ್ ಯೂಶುವಲ್ ನಾವು ಯಾವ ತರನಾಗಿ ನ್ಯಾಚುರಲ್ ಗ್ಯಾಸ್ ಅನ್ನ ಫಿಲ್ ಮಾಡ್ತೀವಿ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು, ಆ ತರನಾಗಿ ಫಿಲ್ ಮಾಡಿ ಏನ್ ಮಾಡಬಹುದಪ್ಪ ಅಂದ್ರೆ ತುಂಬಾ ದೂರದವರೆಗೂ ನಾವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಪ್ರಯಾಣ ಮಾಡಬಹುದಾಗಿದೆ. ಎರಡನೇದಾಗಿ ಏನಪ್ಪಾ ಅಂದ್ರೆ ಹೈಡ್ರೋ ಎಕಾನಮಿನ ಕ್ರಿಯೇಟ್ ಮಾಡಬಹುದಾಗಿದೆ. ಸೊ ನೋಡ್ರಿ, ಯಾವ ತರನಾಗಿ ಹೈಡ್ರೋ ಎಕಾನಮಿ ಇಲ್ಲಿ ಬರುತ್ತೆ ಅಂದ್ರೆ ನಾವೇ ಈಗ ಪೈನಿಯರ್ ಆದ್ರೆ ನಾವೇ ಈಗ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಜಗತ್ತಿಗೆ ಸಪ್ಲೈ ಮಾಡುವಂತ ರಫ್ತು ದೇಶವಾದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ಹೆಚ್ಚು ನೋಡ್ರಿ ಈ ಒಂದು ಗ್ರೀನ್ ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಪ್ಲಾಂಟ್ಸ್ ಬರ್ತವೆ. ಒಂದ್ಸಾರಿ ಹೈಡ್ರೋಜನ್ ಪ್ಲಾಂಟ್ಸ್ ಬಂದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಅದಕ್ಕೆ ಬೇಕಾದಂತ ಉದ್ಯೋಗಗಳು ಬರುತ್ತೆ. ಉದ್ಯೋಗಗಳು ಬಂದ್ರೆ ನೋಡ್ರಿ ಅಲ್ಲಿ ಆರ್ಥಿಕತೆಯನ್ನು ಕೂಡ ಏನಪ್ಪಾ ಅಂದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇದಿಷ್ಟೇನಪ್ಪಾ ಅಂದ್ರೆ ಅನುಕೂಲಗಳಾದ್ರೆ, ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿರುವಂತ ಸವಾಲುಗಳನ್ನ ನೋಡ್ತಾ ಹೋಗೋಣ. ಅಂದ್ರೆ ಹೈಡ್ರೋಜನ್ ಉತ್ಪಾದನೆಯಲ್ಲಿ ನಮಗಿರುವಂತ ಹಸಿರು ಹೈಡ್ರೋಜನ್ ಉತ್ಪಾದನೆಯಲ್ಲಿ ನಮಗಿರುವಂತ ಸವಾಲುಗಳನ್ನ ಒಂದೊಂದಾಗಿ ನಾವು ಇಲ್ಲಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡ್ರಿ ಇಲ್ಲಿ ಇರೋದೇನಪ್ಪ ಅಂದ್ರೆ ಪ್ರೊಡಕ್ಷನ್ ಚಾಲೆಂಜಸ್. ಅಂದ್ರೆ ಉತ್ಪಾದನೆ ಮಾಡಕ್ಕಿರುವಂತ ಕೆಲವೊಂದಿಷ್ಟು ಸಮಸ್ಯೆಗಳಿದೆ. ಸೊ ನೋಡ್ರಿ, ಹೈಡ್ರೋಜನ್ ಅನ್ನೋದೇನಪ್ಪ ಅಂದ್ರೆ ಹೈಲಿ ಫ್ಲೇಮೇಬಲ್ ಆಗಿದೆ. ಅಂದ್ರೆ ಹೊರಗೆ ಬಂದ ತಕ್ಷಣ ಏನಪ್ಪಾ ಅಂದ್ರೆ ಬೆಂಕಿ ಹತ್ಕೊಳ್ಳುವಂತಹದ್ದಾಗಿದೆ. ಹಾಗಾಗಿ ನೋಡ್ರಿ, ಏನಾದ್ರೂ ಇದು ಲೀಕ್ ಆಗಿ ಒಂದ್ ಕಡೆ ಅಕ್ಯುಮುಲೇಟ್ ಆದ್ರೆ, ಅಂದ್ರೆ ಒಂದ್ ಕಡೆ ಸೇರ್ಕೊಂಡ್ಬಿಟ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಆ ಒಂದು
ಪ್ರದೇಶದಲ್ಲಿ ಬೆಂಕಿ ಹತ್ತುವಂತ ಸಂಭವ ಇರುತ್ತೆ. ಹಾಗಾಗಿ ಇದು ನೋಡ್ರಿ ನಮ್ಗೆ ಏನಂದ್ರೆ ಫೈರ್ ಹೆಜಾರ್ಡ್ ಆಗಿದೆ, ಅಂದ್ರೆ ಇಲ್ಲಿ ಬೆಂಕಿ ಹತ್ಕೊಳ್ಳುವಂತ ಸಂಭಾವನೆ ಜಾಸ್ತಿ ಇರುತ್ತೆ. ಅದೇ ತರನಾಗಿ ಏನಪ್ಪ ಅಂದ್ರೆ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ನಮ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಇಂಧನ ಬೇಕಾಗುತ್ತೆ. ಈಗ ನೋಡ್ರಿ ನಾವು ಹೈಡ್ರೋಜನ್ ಏನಪ್ಪ ಅಂದ್ರೆ ವಾಟರ್ ರೂಪದಲ್ಲಿ ಇರುತ್ತೆ, ಇದನ್ನ ಸ್ಪ್ಲಿಟ್ ಮಾಡೋದಕ್ಕೋಸ್ಕರ ನೋಡ್ರಿ ಹೆಚ್ಚಿನ ಇಂಧನ ಬೇಕಾಗುತ್ತೆ. ಇನ್ ಕೇಸ್ ನಾವು ಇದನ್ನೇನಾದ್ರೂ ಫೊಸೈಲ್ ಫ್ಯೂಯಲ್ಸ್ ಇಂದ ಮಾಡಿದ್ವಿ, ಪಳೆಯುಳಿಕೆ ಇಂಧನಗಳಿಂದ ಮಾಡಿದ್ರೆ ನೋಡ್ರಿ ವಾತಾವರಣಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಮಾಲಿನ್ಯವನ್ನ ಬಿಟ್ಟಂಗಾಗುತ್ತೆ. ಹಾಗಾಗಿ ನಾವೇನೀಗ ಹವಾಮಾನ ಬದಲಾವಣೆ ಮತ್ತೊಂದಿಷ್ಟು ಗುರಿಗಳನ್ನ ಹಾಕೊಂಡಿದ್ವಲ್ಲ, ಈ ಗುರಿಗಳನ್ನ ನಮ್ಗೆ ಅಚೀವ್ ಮಾಡಕ್ಕಾಗಲ್ಲ, ಮತ್ತೆ ನಾವು ಅನ್ಕೊಂಡಿದ್ದು ಕೂಡ ಇದರಲ್ಲಿ ಸಾಧಿಸಕ್ಕಾಗಲ್ಲ. ಎರಡನೇದ ಏನಪ್ಪ ಅಂದ್ರೆ ಸ್ಟೋರೇಜ್ ಅಂಡ್ ಟ್ರಾನ್ಸ್ಪೋರ್ಟ್. ಸೊ ನೋಡ್ರಿ ಹೈಡ್ರೋಜನ್ ಅನ್ನ ಸ್ಟೋರ್ ಮಾಡೋದು ಮತ್ತೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಕೂಡ ಟ್ರಿಕ್ಕಿ ಆಗಿದೆ. ಯಾಕಂದ್ರೆ ನೋಡ್ರಿ ಇದು ತುಂಬಾ ಲೈಟ್ ಆಗಿರುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಈಸಿ ಆಗಿದೆ ಏನಾಗುತ್ತೆ ಅಂದ್ರೆ ಲೀಕ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಹೊಸ ಫೆಸಿಲಿಟಿನೇ ಬೇಕಾಗುತ್ತೆ ಇದನ್ನ ಸ್ಟೋರೇಜ್ ಮಾಡಿ ಮತ್ತೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಇದನ್ನೇನಪ್ಪ ಅಂದ್ರೆ ಒಂದ್ ಕಡೆ ಇಟ್ಟು ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನೋಡ್ರಿ ಕೆಲವೊಂದಿಷ್ಟು ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳಲ್ಲಿ ಬೇಕಾಗುತ್ತೆ. ಮೂರನೇದೇನಪ್ಪಾ ಅಂದ್ರೆ ಹೈಡ್ರೋಜನ್ ಉತ್ಪಾದನೆ ಮಾಡೋದಕ್ಕೆ ನೋಡ್ರಿ ನಮಗೇನ್ ಮೂಲ ಸೌಕರ್ಯಗಳು ಬೇಕಲ್ಲ, ಆ ಮೂಲ ಸೌಕರ್ಯಗಳೇನಪ್ಪ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗಿದ್ವೆ, ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಪ್ಪಾ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗಿದಾವೆ. ಯಾಕಂದ್ರೆ ನೋಡ್ರಿ ಹಸಿರು ಹೈಡ್ರೋಜನ್ ಅಂದ್ರೆ ಅದಕ್ಕೆ ನಿಮ್ಗೆ ಸೋಲಾರ್ ಪ್ಲಾಂಟ್ಸ್ ಬೇಕು, ಲೇಬರ್ಸ್ ಬೇಕು, ಸ್ಕಿಲ್ ಲೇಬರ್ಸ್ ಬೇಕು. ಹಾಗಾಗಿ ಏನಪ್ಪಾ ಅಂದ್ರೆ ಇದು ನಮ್ಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಅದೇ ತರ ನೋಡ್ರಿ ಹೈಡ್ರೋಜನ್ ಉತ್ಪಾದನೆ ಆದ್ಮೇಲೆ ಅದನ್ನ ಸ್ಟೋರ್ ಮಾಡೋದು, ಅದನ್ನ ಡೆಲಿವರಿ ಮಾಡೋದು ಕೂಡ ಏನಪ್ಪಾ ಅಂದ್ರೆ ಟ್ರಿಕ್ಕಿ ಆಗಿದೆ, ಮತ್ತೆ ಎಕ್ಸ್ಪೆನ್ಸಿವ್ ಕೂಡ ಆಗಿರುತ್ತೆ. ಎರಡನೇದೇನಾಗುತ್ತೆ ಅಂದ್ರೆ ಎನರ್ಜಿ ಲಾಸ್ ಆಗುತ್ತೆ. ಯಾಕಂದ್ರೆ ನೋಡ್ರಿ ಒಂದು ಇಂಧನವನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂದ್ರೆ ಹೈಡ್ರೋಜನ್ ಉತ್ಪಾದನೆ ಮಾಡ್ತೀವಿ, ಆ ಹೈಡ್ರೋಜನ್ ಇಂದ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಕಾರ್ ಅನ್ನ ರನ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಪ್ರಮಾಣದಷ್ಟು ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಂಧನ ಲಾಸ್ ಆಗುತ್ತೆ. ಯಾಕಂದ್ರೆ ನೋಡ್ರಿ ಎಫಿಷಿಯನ್ಸಿ ಅನ್ನೋದೇನಪ್ಪ ಅಂದ್ರೆ ಯಾವಾಗ್ಲೂ ಒಂದೇ ತರನಾಗಿರಲ್ಲ. ನಾವೀಗ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಮಾಡೋದಕ್ಕೆ ಸನ್ಲೈಟ್ ಅನ್ನ ಅಥವಾ ವಿಂಡ್ ಪವರ್ ಅನ್ನ ಯೂಸ್ ಮಾಡ್ತೀವಿ. ಈ ವಿಂಡ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ನೋಡ್ರಿ ಹಸಿರು ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡ್ತೀವಿ. ಈ ಹಸಿರು ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡಿದ್ದನ್ನ ನಾವೇನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಷನ್ಸ್ ಇರ್ಬೋದು, ಕಾರ್ಗಳನ್ನ ಓಡಿಸಕ್ಕಿರ್ಬೋದು, ಮನೆಗಳನ್ನ ಹೀಟ್ ಮಾಡೋದಕ್ಕೆ ಬಳಸೋದ್ರಿಂದ ನೋಡ್ರಿ ನಮಗೆ ಡೈರೆಕ್ಟ್ ಆಗಿ ಸನ್ಲೈಟ್ ಇಂದ ಮತ್ತೆ ಏನಪ್ಪಾ ಅಂದ್ರೆ ವಿಂಡ್ ಪವರ್ ಇಂದ ಏನ್ ಬರುತ್ತಲ್ಲ ಅಷ್ಟು ಏನಪ್ಪಾ ಅಂದ್ರೆ ನಮಗೆ ಈ ಒಂದು ಎಫಿಷಿಯನ್ಸಿ ಸಾಮರ್ಥ್ಯ ಇಲ್ಲಿ ಬರೋದಿಲ್ಲ, ಸ್ವಲ್ಪ ಪ್ರಮಾಣದ ಏನಪ್ಪಾ ಅಂದ್ರೆ ಇಂಧನ ಇಲ್ಲಿ ಲಾಸ್ ಆಗುತ್ತೆ. ಎರಡನೇದೇನಪ್ಪ ಅಂದ್ರೆ ಈ ಒಂದು ಹೈಡ್ರೋಜನ್ ನೋಡ್ರಿ ಹೇರಳವಾಗಿ ಸಿಗುತ್ತೆ ಅಂತ ಹೇಳಿದೆ, ಆದ್ರೆ ಅದೇನಪ್ಪ ಅಂದ್ರೆ ಹೈಡ್ರೋಜನ್ ಪ್ರಮಾಣದಲ್ಲಿ ಸಿಗಲ್ಲ, ಬದಲಾಗದೇನಪ್ಪ ಅಂದ್ರೆ ಕ್ರೂಢೀಕೃತ ರೂಪದಲ್ಲಿ. ಅಂದ್ರೆ ನೋಡ್ರಿ ಈಗ ನಮ್ಮ ವಾತಾವರಣದಲ್ಲಿ 78% ಹೈಡ್ರೋಜನ್ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಿನದಾಗಿ ಏನಾಗಿದೆ ಅಂದ್ರೆ ಅದು ಬೇರೆ ಒಂದು ಅನಿಲಗಳ ಜೊತೆ ಇರ್ಬೋದು, ಬೇರೆ ಒಂದು ಧಾತುಗಳ ಜೊತೆಗೆ ಮಿಕ್ಸ್ ಆಗಿ ಏನಾಗಿದೆ ಅಂದ್ರೆ ಮಿಶ್ರಣ ರೂಪದಲ್ಲಿ ಇದೆ. ಅಂದ್ರೆ ನೋಡ್ರಿ ಈಗ ನಮಗೆ ಹೆಚ್ಚಿನದಾಗಿ ಸಿಗೋದೇನಪ್ಪ ಅಂದ್ರೆ ಎಷ್ಟು ವಾಟರ್ ರೂಪದಲ್ಲಿ ಸಿಗುತ್ತೆ. ಹಾಗಾಗಿ ಏನಪ್ಪಾ ಅಂದ್ರೆ ಇದರ ಅವೈಲೇಬಿಲಿಟಿ ನಮ್ಗೇನಾಗುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಆರನೇ ಸವಾಲುಗಳು ಇರೋದೇನಪ್ಪಾ ಅಂದ್ರೆ ಟೆಕ್ನಾಲಜೀಸ್. ಅಂದ್ರೆ ಈಗ ಒಂದು ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ನಮ್ಗೇನು ಪರ್ಫೆಕ್ಟ್ ಟೆಕ್ನಾಲಜಿ ಬೇಕಲ್ಲ, ಆ ಪರ್ಫೆಕ್ಟ್ ಟೆಕ್ನಾಲಜಿ ಸಿಗೋದ್ರಿಂದ ನಮ್ಗೇನಾಗುತ್ತೆ ಅಂದ್ರೆ ಈ ಹೈಡ್ರೋಜನ್ ಉತ್ಪಾದನೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾದ್ರೆ ಇದಕ್ಕೆ ವೇ ಫಾರ್ವರ್ಡ್ ಏನಪ್ಪಾ ಅಂದ್ರೆ ಫಸ್ಟ್ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚು ರಿಸರ್ಚ್ ಅನ್ನ ಮಾಡ್ಬೇಕಾಗತ್ತೆ. ಆಗ್ಲೇ ನಾನು ಯಾವ ತರನಾಗಿ ಬ್ರೆಜಿಲ್ ದೇಶದ ಒಂದು ಉದಾಹರಣೆ ಕೊಟ್ಟನಲ್ಲ, ಅದೇ ತರನಾಗಿ ನಾವೇನಪ್ಪ ಅಂದ್ರೆ ನಮ್ಮ ದೇಶದಲ್ಲೂ ಕೂಡ ಏನಪ್ಪಾ ಅಂದ್ರೆ ವಿಜ್ಞಾನಿಗಳು ಇದ್ರ ಮೇಲೆ ಹೆಚ್ಚಿನ ಅನ್ವೇಷಣೆ ಮಾಡಿ ಸಂಶೋಧನೆ ಮಾಡಿ ಇಲ್ಲಿರುವಂತ ಸವಾಲುಗಳಿಗೆ ಅವ್ರ ಏನ್ ಮಾಡ್ಬೇಕಂದ್ರೆ ಪರಿಹಾರಗಳನ್ನ ಕಂಡಿಡ್ಕೋಬೇಕಾಗತ್ತೆ. ಎರಡನೇದೇನಪ್ಪಾ ಅಂದ್ರೆ ಲೀಕೇಜ್ ಅಸೆಸ್ಮೆಂಟ್. ಯಾಕಂದ್ರೆ ನೋಡ್ರಿ ಇದು ಕ್ಲೀನ್ ಆಗಿದ್ದು ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ನಮಗೆ ಗುರುತೇ ಆಗದಂಗ್ ಏನ್ ಲೀಕೇಜ್ ಆಗತ್ತಲ್ಲ ಅದನ್ನ ತಡೆಯೋದಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ ನೋಡ್ರಿ ಎಲ್ ಪಿ ಜಿ ಲೀಕ್ ಆದ್ರೆ ನಮ್ಗೆ ಯಾವ ತರನಾಗಿ ವಾಸನೆ ಬರುತ್ತೆ, ಆ ತರನಾಗಿ ಏನಾದ್ರೂ ಒಂದು ಲೀಕೇಜ್ ಅಸೆಸ್ಮೆಂಟ್ ಅನ್ನ ನಾವ್ ಇಲ್ಲಿ ಮಾಡ್ಬೇಕು. ಅಂದ್ರೆ ಹೈಡ್ರೋಜನ್ ಲೀಕ್ ಆದ್ರೂ ಸಹ ನಮಗೆ ಗೊತ್ತಾಗ್ಬೇಕು ಇಲ್ಲ ಏನಪ್ಪಾ ಅಂದ್ರೆ ಗ್ಯಾಸ್ ಲೀಕ್ ಆಗ್ತಿದೆ ಅಂತ, ಆ ತರನ ಅಂತ ಫೆಸಿಲಿಟಿನ ನಾವಿಲ್ಲಿ ಡೆವಲಪ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲೀಕೇಜ್ ಅನ್ನ ಯಾವ ತರನಾಗಿ ಕಂಟ್ರೋಲ್ ಮಾಡ್ಬೇಕು, ಅದಕ್ಕಿರುವಂತ ಸ್ಟ್ರಾಟಜಿ ಅಥವಾ ತಂತ್ರಗಾರಿಕೆಯನ್ನ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಕ್ಲೈಮೇಟ್ ಮೆಟ್ರಿಕ್ಸ್. ಅಂದ್ರೆ ನೋಡ್ರಿ ಹವಾಮಾನ ಬದಲಾವಣೆಗೆ ತಕ್ಕಾದಂತೆ ನಾವೇನಪ್ಪಾ ಅಂದ್ರೆ ಹಸಿರು ಇಂಧನಗಳನ್ನ ಬಳಸೋದಿಕ್ಕೆ ಇನ್ನೂ ಕೂಡ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಇರುವಂತ ದಾರಿಗಳನ್ನ ಇಲ್ಲಿ ಹುಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ಮಾಡಿದ್ರೆ ನೋಡ್ರಿ ನಮ್ಗೇನಾಗುತ್ತೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಭಾರತವು ಕೂಡ ಏನಪ್ಪಾ ಅಂದ್ರೆ ಇಂಧನದ ಸ್ವಾಯತ್ತತೆನ ಹೊಂದಿ ಸ್ವಾವಲಂಬನೆಯನ್ನ ಹೊಂದಿ ಜಗತ್ತಿಗೆ ಏನ್ ಮಾಡುತ್ತಪ್ಪ ಅಂದ್ರೆ ಹಸಿರು ಇಂಧನ ಏನಿದೆ, ಹಸಿರು ಜಲಜನಕ ಏನಿದೆಯಲ್ಲ, ಹಸಿರು ಜಲಜನಕವನ್ನು ಅದು ರಫ್ತು ಮಾಡುತ್ತೆ. ಸೊ ಇದೇ ತರನ ಅಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.